ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ವಯಸ್ಸಿಗೆ ಸಂಬಂಧಿತ ಕಿವುಡುತನ ಹಾಗೆ ಪುನರ್ವಸತಿ ಎಷ್ಟು ಬೇಗ ಪ್ರಾರಂಭಿಸಬೇಕು ಇದರ ಬಗ್ಗೆ ಮಾತನಾಡಲಿದ್ದೇವೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃಷ್ಣವಾಯಿ ಇವರು. ಇವರು ವಾಕ್ ಮತ್ತು ಶ್ರವಣ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು, ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ಸ್ ಮಣಿಪಾಲ್, ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಡಾಕ್ಟರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇದು ಶ್ರವಣ ನಷ್ಟ ಎನ್ನುವುದು ವಯಸ್ಸಾದರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಹತ್ತಿರ ಇದ್ರೂ ಸಹ ನಿಧಾನದಲ್ಲಿ ಮಾತನಾಡಿದ್ರು ಕೇಳಿಸುವುದಿಲ್ಲ, ಸ್ವಲ್ಪ ಕೆಲವೊಮ್ಮೆ ಜೋರಾಗಿ ಮಾತನಾಡಬೇಕಾಗ್ತದೆ ಅವರಿಗೆ. ಈ ವಯಸ್ಸಾದವರಲ್ಲಿ ಶ್ರವಣ ನಷ್ಟ ಎನ್ನುವುದು ಸಾಮಾನ್ಯವಾ? ಹೌದು, ಇದು ವಯಸ್ಸಾಗಿರೋರಲ್ಲಿ ಕಿವುಡು ಬರುವಂಥದ್ದು, ಚೆನ್ನಾಗಿ ಕೇಳಿಸ್ತಾ ಇದ್ದಿರುವಂಥದ್ದು ತೊಂದರೆಗಳು ಸರ್ವಸಾಧಾರಣವಾಗೇ ಇದೆ. ನೀವು ಹೇಳಿದ್ದಂಗೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ನಾವು ನಮ್ಮ ಪ್ರಾಯದವರನ್ನು ನೋಡಿದಾಗ ನಾವು ಸ್ವಲ್ಪ ಜೋರಾಗಿ ಮಾತಾಡುವಂಥದ್ದು ನಾವು ಮಾತಾಡ್ತಾ ಇರ್ತೀವಿ. ಅವರಿಗೆ ಕಿವುಡಿದೆ ಅಂತ ನಮಗೇನು ಅನಿಸ್ತಾ ಇರ್ತದೆ. ಸೊ ಇದು ನಮ್ಮ ಪರಿಸರದಲ್ಲಿ ನಾವು ನೋಟಿಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ಬೇರೆ ಬೇರೆ ಸ್ಟಡೀಸ್, ಒಂದು ಪರಿಶೋಧನೆಯೂ ಮಾಡಿದ್ದಾರೆ. ಇಂಥದ್ದು ತೊಂದರೆಗಳು ನಿಜವಾಗಲೂ ಇವರಲ್ಲಿ ಜಾಸ್ತಿ ಇದೆಯಾ ಇಲ್ವಾ ಅಂತ ಅನ್ನೋದು ನೋಡೋದಕ್ಕೆ ಪರಿಶೋಧನೆಗಳು ನೋಡಿದ್ದಾರೆ. ಈಗ ನಾನು ಒಂದು ಚಿತ್ರದ ಮೂಲಕ ನಿಮಗೆ ತೋರಿಸ್ತೇನೆ. ಈ ಚಿತ್ರದಲ್ಲಿ ನೋಡಿದರೆ ನಿಮಗೆ ವಯಸ್ಸಲ್ಲಿ ಬಂದಾಗ ಬಂದಂಥದ್ದು ತೊಂದರೆಗಳು ಬೇರೆ ಬೇರೆ ಕಾರಣದಿಂದ ಉಂಟು. ಅದರದಲ್ಲಿ ವಯಸ್ಸದಕ್ಕೆ ಸಂಬಂಧಪಟ್ಟು ಆಲ್ಮೋಸ್ಟ್ ನಿಮಗೆ 39% ಆಫ್ ಹೀರಿಂಗ್ ಲಾಸ್ ಕಾಂಟ್ರಿಬ್ಯೂಟಿಂಗಿಗೆ ರಿಲೇಟೆಡ್ ಟು ಈ ಹೀರಿಂಗ್ ಲಾಸ್ ಇನ್ ಪ್ರಾಯದವರಲ್ಲಿ ಇದೆ. ಜೊತೆಗೆ ಮಧ್ಯ ಕಿವಿಯಲ್ಲಿನ ತೊಂದರೆಗಳು ಇಂದ ತೊಂದರೆಗಳು ಇರ್ಬೋದು, ಇಲ್ಲ ಮೆಡಿಸಿನ್ಸ್ ಇಂದ ಬಂದಂಥವ್ರ ತೊಂದರೆಗಳು ಇರ್ಬೋದು. ಬಟ್ ನಾವು ಈಗ ಈ ಕಾರ್ಯಕ್ರಮದಲ್ಲಿ ಪ್ರಾಯದಿಂದ ಬರ್ತಾ ಇರುವುದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿರೋದ್ರಿಂದ ಈಗ 39% ಪೀಪಲ್ಗೆ, ಜನರಿಗೆ ಈ ಥರ ತೊಂದರೆ ಇದೆ. ಇದು ಕಡಿಮೆ ಅಲ್ಲ, ತುಂಬಾ ಉಂಟು. ಈಗ ನಾಗರಿಕತೆ ಬದಲಾವಣೆಗಳು, ಪರಿಸರ ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಈ ಪರ್ಸೆಂಟೇಜ್ ಆಫ್ ಹೀರಿಂಗ್ ಲಾಸು ಇನ್ನೂ ಜಾಸ್ತಿ ಕಂಡು ಬರ್ತಾ ಇದೆ. ಇನ್ನೊಂದು ವಿಷಯ, ಈಗ ಆವರೇಜ್ ಲೈಫ್ ಸ್ಪ್ಯಾನ್ ಅನ್ನೋದನ್ನು ಜಾಸ್ತಿ ಆಗ್ತಾ ಬರ್ತಾ ಇದೆ. ಮುಂದಿನ ಕಾಲದಿಂದ ಈಗ ಒಳ್ಳೆಯ ಮೆಡಿಕಲ್ ಫೆಸಿಲಿಟೀಸ್ ಬರ್ತಾ ಇರೋದ್ರಿಂದ, ಅರ್ಲಿ ಐಡೆಂಟಿಫಿಕೇಷನ್ ಆಗ್ತಾ ಇದ್ದಿರೋದ್ರಿಂದ ಜನರು ಒಳ್ಳೆಯ ಜೀವನ ಸುಮಾರು ವರ್ಷಗಳು ಇರೋದಕ್ಕೇನು ಅವಕಾಶ ಆಗ್ತಾ ಉಂಟು. ಸೊ ಇದರಿಂದನೂ ಈ ಪ್ರಾಯದ ವಯಸ್ಸು ತುಂಬ ಕಂಡು ಬರ್ತಾ ಇದೆ. ಹಾಗೆ ಡಾಕ್ಟರ್, ಈ ಶಬ್ದಗಳು ಎನ್ನುವುದು ನಮ್ಮ ಕಿವಿಗೆ ಹೇಗೆ ಕೇಳಿಸ್ತದೆ? ಈಗ ನಾವು ಈ ಈ ಇಂಥ ಜನರಿಗೆ ಎಷ್ಟು ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮ್ ಹೇಗೆ ಇದೆ ಅನ್ನೋದಂತೂ ಕೇಳಿಸ್ಕೊಳ್ಳೋದಕ್ಕೆ ಮುಂಚೆ ನಾನು ನಾರ್ಮಲಾಗಿ ಎಲ್ಲರಿಗೇನು ಹೇಗೆ ಕೇಳಿಸ್ತಾ ಇದು ಅನ್ನೋದು ನಾನು ಎಕ್ಸ್ಪ್ಲೈನ್ಗೆ ಇಷ್ಟಪಡ್ತೀನಿ. ಅದಾದಮೇಲೆ ನಮಗೆ ಗೊತ್ತಾಗ್ತದೆ ಇದು ಇವರಿಗೆ ಯಾಕೆ ತೊಂದರೆ ಬರ್ತಾ ಉಂಟು, ಇವರು ಯಾಕೆ ವಲ್ನರಬಲ್ ಆಗಿದ್ದಾರೆ ಅಂತ ಅನ್ನೋದು ಗೊತ್ತಾಗ್ತದೆ. ಈಗ ನಾವು ಈ ಚಿತ್ರದಲ್ಲಿ ನೋಡಿದರೆ ಇದು ನಮ್ಮ ನಾರ್ಮಲ್ ಕಿವಿ, ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಈಗ ಎಲ್ಲರಿಗೇನು ಹೊರಕಿವಿ ಕಾಣಿಸ್ತದೆ, ಹೊರಗಡೆ ಇರೋ ಕಿವಿ, ಮಧ್ಯ ಕಿವಿ ಮತ್ತು ಒಳಗಡೆ ಇರೋ ಕಿವಿ ನಮ್ಮ ದೇಹದ ಒಳಗಡೆ ಇರ್ತದೆ, ಅದು ಕಾಣಿಸೋದಿಲ್ಲ. ನಮ್ಮ ಪರಿಸರದಲ್ಲಿ ಇರೋ ಶಬ್ದಗಳು ಏನಾದರೂ ಬರ್ತಾ ಇದ್ದರೆ ಈ ಹೊರಗಡೆ ಕಿವಿಯಿಂದ ಅದು ಕಿವಿ ಒಳಗಡೆ ಹೋಗ್ತದೆ, ಶಬ್ದ ತರಂಗಗಳು ಕಿವಿ ಒಳಗಡೆ ಹೋಗ್ತದೆ. ಈ ಕಿವಿ ಹೋಗಿದಾದಮೇಲೆ ಮಧ್ಯ ಕಿವಿಯಲ್ಲಿ ಅದು ಸ್ವಲ್ಪ ಆ್ಯಂಪ್ಲಿಫಿಕೇಷನ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಧ್ಯ ಕಿವಿಯಿಂದ ಒಳಗಡೆ ಕಿವಿಗೆ ಹೋಗ್ತದೆ. ಈ ಒಳಗಡೆ ಕಿವಿಯಲ್ಲಿ ಇನ್ನರ್ ಇಯರ್ ಅಂತಲೂ ಹೇಳ್ತೀವಿ, ಇದರದಲ್ಲಿ ಸ್ವಲ್ಪ ಹೇರ್ ಸೆಲ್ಸ್ ಅಂತ ಹೇಳ್ತೀವಿ ನಾವು ಕಣಗಳು, ಈ ಹೇರ್ ಸೆಲ್ಸನ್ನು ಈ ಶಬ್ದ ತರಂಗಗಳನ್ನು ಎಲೆಕ್ಟ್ರಿಕಲ್ ಇಂಪಲ್ಸ್ ಥರ ಕನ್ವರ್ಟ್ ಮಾಡ್ತದೆ, ನರ್ವ್ ಇಂಪಲ್ಸಸ್ಗೆ ಕನ್ವರ್ಟ್ ಮಾಡ್ತದೆ. ಈ ಕನ್ವರ್ಟ್ ಆಗಿರೋ ಶಬ್ದಗಳು ನಮ್ಮ ಬ್ರೈನಿಗೆ ಈ ನರ ಮೂಲಕ, ಆಡಿಟರಿ ನರ್ವ್ ಮೂಲಕ ಹೋಗಿ ನಮಗೆ ಕೇಳಿಸೋದು ಶುರು ಆಗ್ತದೆ. ಈಗ
ಈ ಇಂಥದ್ದು ಇದು ನಾರ್ಮಲ್ ಪ್ರೋಸೆಸ್ ಅಂತ ಅನ್ನೋದು. ಈಗ ಶಬ್ದ ತರಂಗಗಳು ಹೊರಗಡೆಯಿಂದ ಬರೋದು, ಪಿಕಪ್ ಆಗಿ ಮಧ್ಯ ಕಿವಿಯಲ್ಲಿ ಹೋಗಿ ಕಿವಿ ಒಳಗಡೆ ಹೋಗಿ ಮತ್ತು ಕಿವಿ ಒಳಗಡೆ ಅದನ್ನು ಕನ್ವರ್ಟ್ ಆಗಬೇಕು. ನಮ್ಮ ಎಲ್ಲ ಕಣಗಳು ಇರಬೇಕು. ಸಾಧಾರಣವಾಗಿ ನಾರ್ಮಲಲ್ಲಿ ಆಲ್ಮೋಸ್ಟ್ ನಿಮಗೆ 20,000 ಹೇರ್ ಸೆಲ್ಸ್ ಇರ್ತದೆ. ಅದೇ ಥರ ನರಗಳು, ಒಂದು ನರ ಅಲ್ಲ ಇರೋದು, ಇದು ಇಷ್ಟು ನರಗಳು ಎಲ್ಲನೂ ರೆಪ್ರೆಸೆಂಟ್ ಆಗ್ತದೆ. ಇವೆಲ್ಲ ಬ್ರೈನ್ಗೆ ಹೋಗಿ ಅಲ್ಲಿ ನಾವು ಸೌಂಡನ್ನು ನಾವು ಪ್ರೋಸೆಸ್ ಮಾಡ್ತೀವಿ. ಆವಾಗ ನಮಗೆ ಗೊತ್ತಾಗ್ತದೆ, ಓಕೆ ಇಂಥದ್ದು ಶಬ್ದ ನಮಗೆ ಕೇಳಿಸ್ತು ಅಂತ. ಅದಾದಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸಸ್ದ ಪ್ರಕಾರ, ನಾವು ಕಲ್ತ್ಕೊಂಡಿರೋ ವಿಷಯದ ಪ್ರಕಾರ ನಮ್ಮಲ್ಲಿ ಮೆಮೊರಿ ಇರ್ತದೆ. ಓ ಈ ಇಂಥದ್ದು ಶಬ್ದ ಕೇಳಿದರೆ ಇದಕ್ಕೆ ನಾವು ಅಸೋಸಿಯೇಟ್ ಮಾಡಬೇಕು. ಓಕೆ, ಬೆಕ್ಕುದು ನಾ ಶಬ್ದ ಇದ್ದರೆ, ನಾಯಿದು ಶಬ್ದ ಇದ್ದರೆ, ಓ ಈ ಶಬ್ದ ಕೇಳಿದರೆ ನಾವು ಇದಕ್ಕೆ ನಾಯಿ ಅಂತ ಹೇಳಬೇಕು. ಅದೇ ಥರ ಸ್ಪೀಚ್ ಶಬ್ದಗಳಿದ್ದರೆ ಆ ಈ ಊ ಇಂಥದ್ದು, ಈ ಆ ಅನ್ನೋದು ಶಬ್ದ ತರಂಗ ಫಸ್ಟ್ ಬ್ರೈನ್ಗೆ ಹೋಗಿದಾದಮೇಲೆ ನಮ್ಮ ಮೆಮೊರಿ ನಾವು ಕಲ್ತ್ಕೊಂಡಿರೋದು ಪ್ರಕಾರ ಆ ಅಕ್ಷರಕ್ಕೆ ನಾವು ಅದನ್ನು ಐಡೆಂಟಿಫೈ ಮಾಡ್ತೇವೆ. ಸೊ ಈ ಪ್ರೊಸೆಸಿಂಗ್ ಎಲ್ಲ ಮಾಡಬೇಕಾಗಿದ್ದರೆ ಬ್ರೈನಲ್ಲಿರೋ ಸ್ಟ್ರಕ್ಚರ್ಸನ್ನು ಎಲ್ಲನೂ ಸರಿಯಾಗಿರಬೇಕು, ನಮ್ಮ ಮೆಮೊರಿನೂ ಚೆನ್ನಾಗಿರಬೇಕು, ನಮ್ಮ ಕಲ್ತ್ಕೊಂಡಿರೋ ವಿಷಯಕ್ಕೆ ನಾವು ಕೇಳಿಸ್ಕೊಂಡಿರೋದಕ್ಕೆ ಅನುಸಂಧಾನ ಮಾಡಿಕೊಳ್ಳೋದಕ್ಕೆ ಅವಕಾಶವೂ ಇರಬೇಕು. ಇದು ನಾರ್ಮಲ್ ಪ್ರೊಸೆಸ್. ಓಕೆ, ಶಬ್ದ ಹೇಗೆ ಕೇಳಿಸ್ತದೆ ಅಂತ ಹೇಳಿದ್ರಿ. ಇನ್ನು ಏಜ್ ಆದವರಲ್ಲಿ ಈ ಸೌಂಡ್ ಕೇಳಲಿಕ್ಕೆ ಅವ್ರು ಯಾಕೆ ದುರ್ಬಲರಾಗ್ತಾರೆ? ಓಕೆ, ಈಗ ನಾನು ಹೇಳಿದ್ದಂಗೆ ಇದು ನಾರ್ಮಲ್ ಪ್ರೊಸೆಸಸ್, ಹೇಗೆ ನಾವು ಕೇಳಿಸ್ತಾ ಇದ್ದೀರೋ ಅನ್ನೋದು ನಾರ್ಮಲ್ ಕೇಸಸ್. ಈಗ ನಮ್ಮ ಕೇಳಿಸಿದ ಇದರದಲ್ಲಿ ಶಬ್ದ ಹೊರಗಡೆಯಿಂದ ಫಸ್ಟ್ ಒಳಗಡೆ ಕಿವಿಯಲ್ಲಿ ಮಧ್ಯ ಕಿವಿಗೆ ಹೋಗಬೇಕು. ಮಧ್ಯ ಕಿವಿಯಲ್ಲಿ ಹೋಗಬೇಕಾಗಿದ್ದರೆ ಆ ನಾವು ಚಿತ್ರದಲ್ಲಿ ತೋರಿಸಿದ್ದಂಗೆ ನೀವು ನೆನಪಿಡ್ತೇವೆ, ಒಂದು ಇಯರ್ ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್ ಅಂತ ಹೇಳ್ತೀವಿ. ಆ ಇದರದಲ್ಲಿ ಎಲ್ಲ ಕೆನಾಲ್ ಕ್ಲಿಯರ್ ಆಗಿರಬೇಕು. ಅದರದಲ್ಲಿ ಏನಾದರೂ ಮೈ ಏನಾದರೂ ಇದ್ದರೆ, ಅಬ್ಸ್ಟ್ರಕ್ಷನ್ ಇದ್ದರೆ, ಹೇರ್ ಇದ್ದರೆ ಶಬ್ದ ತರಂಗಗಳು ಫುಲ್ಲಾಗಿ ಮಧ್ಯ ಕಿವಿಯಲ್ಲಿ ಹೋಗೋದಿಲ್ಲ. ಪ್ರಾಯದವರದಲ್ಲಿ ಜನರಲಿ ಅವ್ರಿಗೆ ಏನಂತಂದರೆ ಈ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಬರ್ತಾ ಇರ್ತದೆ. ಓಕೆ, ಕಿವಿ ಹೊರಗಡೆಯೂ ನೀವು ಕೆಲವರನ್ನು ನೋಡಿರ್ಬೋದು, ಪ್ರಾಯದಾಗಿರೋಕ್ಕೆ ಕಿವಿ ಹೊರಗಡೆಯಿಂದ ಸ್ವಲ್ಪ ಏನು ಬರ್ತಾ ಇರ್ತದೆ ಹೇರ್. ಈ ಹೇರ್ ಇರೋದ್ರಿಂದ ಏನಾಗ್ತದೆ ಅಂತಂದರೆ ಈ ಒಳಗಡೆ ನಮ್ಮ ನ್ಯಾಚುರಲ್ ಆಗಿ ವ್ಯಾಕ್ಸ್ ಅಂತ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಈ ವ್ಯಾಕ್ಸ್ ಅದು ಸ್ವಲ್ಪ ಕೆಲವರಲ್ಲಿ ಡ್ರೈ ಆಗಿರ್ತದೆ, ಕೆಲವರಲ್ಲಿ ಗಟ್ಟಿಯಾಗಿರ್ತದೆ. ಈ ಗಟ್ಟಿಯಾಗಿದ್ದಾಗ ಅದು ಜಾಸ್ತಿ ಹೊರಗಡೆ ಬರದೇ ಇರುವಾಗ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಅದನ್ನು ಹೊರಗಡೆ ಬರಬೇಕು. ಬಟ್ ಒಂದೊಂದ್ಸಲ ಏನಾಗ್ತದೆ, ಈ ಹೇರ್ ಇರೋದ್ರಿಂದನಾಗಲಿ ಅನಾಟಮಿಕಲ್ ವೇರಿಯೇಷನ್ಸ್ ಆಗಲಿ ಅದು ಒಳಗಡೆ ಕಾಂಪ್ಯಾಕ್ಟ್ ಅಕ್ಯುಮುಲೇಟ್ ಆಗ್ತಾ ಇರ್ತದೆ, ಅಲ್ಲೇ ಇರ್ತಾ ಇರ್ತದೆ. ಸೊ ಆವಾಗ ಏನಾಗ್ತದೆ, ಅದು ಹಾರ್ಡ್ ವ್ಯಾಕ್ಸ್ ಥರ ಕಂಪ್ಲೀಟ್ ಆ ಕೆನಾಲನ್ನು ಬ್ಲಾಕ್ ಮಾಡ್ತದೆ. ಈಗ ಕೆನಾಲ್ ಕಂಪ್ಲೀಟ್ ಬ್ಲಾಕ್ ಆಗಿದ್ದಾಗ ಶಬ್ದ ತರಂಗಗಳು ಒಳಗಡೆ ಹೋಗೋದಿಲ್ಲ. ಈ ಹೋಗಿದ್ದ ಆವಾಗ ಕೇಳಿಸೋದು ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಇಂಥದ್ದು ಒಂದು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಇದು ಒಂದು ಕಾರಣ ಆಗ್ತದೆ, ಇದರದಿಂದ ಒಂದು ಬರ್ಬೋದು ತೊಂದರೆಗಳು. ಅದೇ ಥರ ನೆಕ್ಸ್ಟ್ ನಾವು ಮಧ್ಯ ಕಿವಿಯಲ್ಲಿ ಹೋಗಿದ್ದರೆ ಇದೀಗ ಮಕ್ಕಳಲ್ಲಿ ಅಂತಂದರೆ ನಾವು ಪರವಾಗಿಲ್ಲ, ಅವರೇನಾದರೂ ಫಾರಿನ್ ಆಬ್ಜೆಕ್ಟ್ಸ್, ಬಟ್ ದೊಡ್ಡವರು ಜನರಲ್ಲಿ ಫಾರಿನ್ ಆಬ್ಜೆಕ್ಟ್ಸ್ ಏನು ಕಿವಿಯಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಅದು ಒಂದು ಕಾರಣ ಇರೋದಿಲ್ಲ. ಬಟ್ ವ್ಯಾಕ್ಸ್ ಒಂದು ಸರ್ವಸಾಧಾರಣ ಕಾರಣ. ಮಧ್ಯ ಕಿವಿಯಲ್ಲಿ ನೋಡಿದರೆ ಮಧ್ಯ ಕಿವಿಯಲ್ಲಿ ಈ ಇನ್ಫೆಕ್ಷನ್ಸಿಂದ ಬರುವಂಥದ್ದು ಇಲ್ಲ, ಮೂಲೆಗಳು ಮೂರು ಮೂಲೆಗಳು ಇರ್ತದೆ, ಅದರದಿಂದ ಬರುವ ತೊಂದರೆಗಳು ಇರ್ತದೆ. ಈಗ ಚಿಕ್ಕ ವಯಸ್ಸಿರುವಾಗ ಅಂತ ಕೆಲವರಿಗೆ ಶೀತ ಫ್ರೀಕ್ವೆಂಟಾಗಿ ಬರೋದ್ರಿಂದ ಇನ್ಫೆಕ್ಷನ್ಸ್ ಬರೋದ್ರಿಂದ ಕಿವಿಯಲ್ಲಿ ಸೋರುವಂಥದ್ದು ಈ ಕಾಯಿಲೆ ಇದ್ದಿರ್ಬೋದು. ಅದು ಸ್ವಲ್ಪ ದೊಡ್ಡವರಾದಮೇಲೆ ಅದು ಕಡಿಮೆ ಆಗಿರ್ಬೋದು. ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಅಂತದ್ದು ತೊಗೊಂಡಿರಲಿಲ್ಲ ಅಂತಂದರೆ ಆವಾಗೇನಾಗ್ತದೆ, ಇದು ಹಾಗೇ ಕಂಟಿನ್ಯೂ ಆಗಿ ಈ ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಹೇಳ್ತೀವಿ ಆ ಡ್ರಮ್ಮಲ್ಲಿ ಇರ್ತದೆ, ಡ್ರಮ್ಗೆ ಹೋಲ್ ಇಟ್ಟಿರ್ತಾರೆ ಆವಾಗ ಸೋರುವಾಗ. ಸೊ ಅದು ಹಾಗೇ ಕಂಟಿನ್ಯೂ ಆಗಿ ದೊಡ್ಡವರಾಗಾದ್ಮೇಲೆ ಅದು ಕಂಟಿನ್ಯೂ ಆಗ್ತದೆ. ಅದು ಆ ಥರ ತೊಂದರೆಗಳು ಇರುವಾಗೂ ಕೆಲವರಿಗೆ ಕೇಳಿಸೋದು ಕಡಿಮೆ ಆಗ್ತದೆ. ಕಿವಿ ಸೋರ್ತಾ ಇಲ್ಲ, ನಾವು ಯಾವಾಗಲೂ ಚಿಕ್ಕ ಹುಳುವಾಗಿದ್ದಾಗ ಸೋರ್ತಾ ಇತ್ತು, ಬಟ್ ಈಗ ಏನಿಲ್ಲ ಅಂತ ಹೇಳ್ತಾರೆ. ಬಟ್ ಸೋರ್ತಾ ಇಲ್ಲ, ಬಟ್ ಕಿವಿಯ ಒಳಗಡೆ ಸ್ಟ್ರಕ್ಚರ್ಸ್ ನಾರ್ಮಲ್ ಆಗಿ ಇದ್ದಿರೋದ್ರಿಂದ ಅದರಿಂದ ತೊಂದರೆಗಳು ಇರ್ತದೆ. ಮತ್ತು ಮೂಲೆಗಳಲ್ಲಿ ಸಾಧಾರಣವಾಗಿ ಈ ಹೆಂಗಸರಲ್ಲಿ ಮುಖ್ಯವಾಗಿ ಈ
ಪ್ರೆಗ್ನೆನ್ಸಿ ಟೈಮಲ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಮೇಲೆ ಅದು ಸ್ವಲ್ಪ ಸ್ಟಿಫ್ ಆಗಿ ಆಗ್ತದೆ. ಈಗ ಕೆಲವರು ಅದನ್ನು ಇಗ್ನೋರ್ ಮಾಡ್ತಾರೆ, ಸರಿ ಸ್ವಲ್ಪ ಏನೋ ಆಯಿತು ಬಿಡಿ ಅಂತ ಅಂದ್ಕೊಂಡು. ಬಟ್ ಅದು ಜಾಸ್ತಿ ಆಗ್ತಾ ಆಗ್ತಾ ಬಂದಾಗ ಅವ್ರ ವಯಸ್ಸು ಬಂದಾದಮೇಲೆ, ಒಂದು 40-50 ವರ್ಷ ಬಂದಾದಮೇಲೆ, ಆವಾಗ ಓ ನನಗೆ ಈಗ ಕಿವಿ ಕೇಳಿಸ್ತಾ ಇಲ್ಲ ಅಂತ ಅನ್ನೋದು ಆವಾಗ. ಯಾಕಂತಂದರೆ ಅಷ್ಟೊತ್ತಿಗೆ ಅವರಿಗೆ ಜಾಸ್ತಿ ಡ್ಯಾಮೇಜ್ ಆಗಿರ್ತದೆ, ಸುಮಾರು ಕಿವಿಡ್ತನಕ್ಕೆ ಬಂದಿರ್ತದೆ. ಆವಾಗ ಅವ್ರಿಗೆ ಗೊತ್ತಾಗ್ತದೆ ಓ ನನಗೆ ಈಗ ತೊಂದರೆ ಆಯಿತು ಅಂತ ಕೇಳಿಸ್ತಾ ಇರ್ತದೆ. ಸೊ ಇದು ಇದೂ ಒಂದು ಕಾರಣ ಇರ್ಬೋದು. ಪ್ರೋಗ್ರೆಸಿವ್ ಹಿಯರಿಂಗ್ ಲಾಸ್ ಥರ ಇರ್ತದೆ ಇದು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇರ್ತದೆ ಆಮೇಲೆ ಹೋಗ್ತಾ ಇರ್ತದೆ. ಇನ್ನೊಂದು ಕಾರಣ ಮಧ್ಯ ಕಿವಿಯಲ್ಲಿ ಒಂದು ಟ್ರೊಮ್ಯಾಟಿಕ್ ಇಂಜುರೀಸಿಂದನು ಇರ್ಬೋದು, ಯಾವಾಗಾದ್ರೂ ಏಟ್ ಬಿದ್ದಿರ್ಬೋದು, ಏನಾದರೂ ಆಗಿರ್ಬೋದು. ಓಕೆ, ಅವರು ಅಷ್ಟು ಗಮನ ಕೊಡಿಸ್ದೇ ಇದ್ದಿರ್ಬೋದು ಆ ಟೈಮಲ್ಲಿ, ಸರಿ ನನಗೆ ಬೇರೆ ಏನು ಆಗಲಿಲ್ಲಲ್ಲ, ನಮಗೆ ಪ್ರಾಣಾಪಾಯ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದು ಲೇಟರ್ ಆನ್ ಪ್ರಾಬ್ಲಮ್ ಕಂಡಿರ್ಬೋದು. ಇದು ಮಧ್ಯ ಕಿವಿಯಲ್ಲಿ ಕಾಣಿಸುವಂಥದ್ದು ಇಂಥ ಪ್ರಾಯದಲ್ಲಿ ಬರ್ತಾ ಇರೋದು, ವಯಸ್ಸು ಇರುವಾಗನೇ ಸ್ಟಾರ್ಟ್ ಆಗಿ ಬಟ್ ಈ ಕಾಲದಲ್ಲಿ ಜಾಸ್ತಿ ಆಗ್ತದೆ. ಇನ್ನೊಂದು ಒಳಗಡೆ ಕಿವಿ. ಈ ಒಳಗಡೆ ಕಿವಿಯಲ್ಲಿ ಇಂದ ಬರುವಂಥ ತೊಂದರೆಗಳು ಸರ್ವಸಾಧಾರಣ ಇವರದಲ್ಲಿ. ಇವ್ರದಲ್ಲಿ ನಾವು ಫಸ್ಟ್ ಮುಖ್ಯವಾಗಿ ಒಂದು ಸುಮಾರು ಕಾರಣಗಳುಂಟು. ಈಗ ಫಸ್ಟ್ ಒಂದು ಹೇಳ್ತೀನಿ, ನಾನು ಒಂದೊಂದು ಹೇಳ್ತಾ ಹೋಗ್ತೇನೆ. ಈಗ ನಮ್ಮ ಶಾರೀರಿಕ ಶಕ್ತಿ ನೀವು ಜನರಲಾಗಿ ನೋಡಿದರೆ ಚಿಕ್ಕ ಹುಡುಗವಾಗಿದ್ದಾಗ ನಮಗೆ ತುಂಬ ಶಕ್ತಿ ಇರ್ತದೆ, ಎಲ್ಲ ನಾವು ಎಲ್ಲ ಕೆಲಸಗಳು ಮಾಡ್ತಾ ಇರ್ತೀವಿ. ವಯಸ್ಸು ಬಂದಾಗ ಇನ್ನೂ ಜಾಸ್ತಿ ಚೆನ್ನಾಗಿರ್ತದೆ. ಬಟ್ ಸ್ವಲ್ಪ ಸ್ವಲ್ಪ ವಯಸ್ಸು ಬರ್ತಾ ಒಂದು 25-30 ಇಯರ್ಸ್ ಬಂದಾಗ ಸ್ವಲ್ಪ ಕಡಿಮೆ ಆಗ್ತದೆ. 40 ಇಯರ್ಸ್ಗೆ ಕಡಿಮೆ, ನಮ್ಮ ಶಕ್ತಿ ಅಷ್ಟು ಇರೋದಿಲ್ಲ. ನಾವು ಎಷ್ಟು ಬೇಗ ಕೆಲಸ ಮಾಡ್ತೀವೋ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವೋ ಅಷ್ಟು ಮಾಡೋಕ್ಕೆ ಆಗ್ತಾ ಬರೋದಿಲ್ಲ. ಸೊ ಹಾಗೇ ನಮ್ಮ ಕಿವಿ ಒಳಗಡೆ ಇರೋ ಕಣಗಳು, ನಾನು ಹೇಳಿದೆಲ್ಲ ನಮ್ಮ ಶಬ್ದ ತರಂಗಗಳನ್ನು ಅದನ್ನು ಕನ್ವರ್ಟ್ ಮಾಡಿ ನಮ್ಮ ಕಿವಿ ಕೇಳಿಸೋದಕ್ಕೆ. ಸೊ ಇವನು ಅದು ಕೆಲಸ ಮಾಡಬೇಕದು, ಅದು ಕಂಟಿನ್ಯೂಯಸ್ ಆಗಿ ನಾವು ಹುಟ್ಟಿದಾಗದಿಂದ ಸಾಯುವವರೆಗೆ ಈ ಕಣಗಳು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರೇ ಮಾತ್ರ ನಮಗೆ ಕೇಳಿಸುತ್ತೆ. ಯಾವಾಗ ಅವು ಕೆಲಸ ಮಾಡೋದಿಲ್ಲ ನಮಗೆ ಕೇಳಿಸಲ್ಲ. ಸೊ ಇಂಥ ಕಣಗಳು ಏನಾಗ್ತದೆ, ವಯಸ್ಸು ಬಂದ ಬರ್ತಾ ಇದ್ದಾಗ ಅದರದ್ದು ಕೆಪ್ಯಾಸಿಟಿ ಕಡಿಮೆ ಬರ್ತಾ ಇರ್ತದೆ. ನರಗಳು ಕೆಪ್ಯಾಸಿಟಿ, ಕಣಗಳು ಹೇರ್ ಸೆಲ್ಸ್ ಕೆಪ್ಯಾಸಿಟಿ ಕಡಿಮೆ ಬರ್ತಾ ಇರ್ತದೆ. ದಟ್ಸ್ ಎ ನ್ಯಾಚುರಲ್ ಡಿಜನರೇಷನ್ ವಿಚ್ ಕ್ಯಾನ್ ಹ್ಯಾಪನ್. ಈ ನ್ಯಾಚುರಲ್ ಡಿಜನರೇಷನ್ ಆಗುವಾಗ ಈ ಯಾವ್ಯಾವ ಕಣಗಳು ಹೋಗಿದೆಯೋ ಅಂಥ ಶಬ್ದಗಳು ನಮಗೆ ಕೇಳಿಸೋದಿಲ್ಲ. ಈಗ ಬರೀ ಹೈ ಫ್ರೀಕ್ವೆನ್ಸಿಗೆ ರೆಸ್ಪಾನ್ಸಿಬಲ್ ಆಗಿರೋ ಕಣಗಳು ಮಾತ್ರ ಡ್ಯಾಮೇಜ್ ಆಗಿದ್ದರೆ ನಿಮಗೆ ಅಂಥದ್ದು ಶಬ್ದ ಕೇಳೋದಿಲ್ಲ. ಇನ್ನೂ ಚೆನ್ನಾಗಿ ಹೇಳಬೇಕಾಗಿದ್ದರೆ ಈಗ ಹೈ ಫ್ರೀಕ್ವೆನ್ಸೀಸ್ ಅಂತಂದರೆ ನಮ್ಮ ಹಕ್ಕಿಗಳು ಹಾರುವಂಥದ್ದು, ಹಕ್ಕಿಗಳು ಕೂಗೋದು, ಇಲ್ಲ ಹೆಂಗಸರು ಮಾತಾಡುವಂಥದ್ದು, ಇಂಥ ಶಬ್ದಗಳು, ವಿಸಿಲ್ ಸೌಂಡ್ಗಳು, ಇಂಥದ್ದು ಸೌಂಡ್ಗಳು, ಇಂಥದ್ದು ಸೌಂಡ್ ಶಬ್ದಗಳಿಗೆ ರೆಸ್ಪಾನ್ಸಿಬಲ್ ಆಗಿರೋ ಕಣಗಳು ಅವು ಡ್ಯಾಮೇಜ್ ಆಗಿದ್ದರೆ ಆವಾಗ ಏನಾಗ್ತದೆ, ಆ ಶಬ್ದ ಅಂಥದ್ದು ಫ್ರೀಕ್ವೆನ್ಸಿ ನಮಗೆ ಬ್ರೈನ್ಗೆ ಸೇರೋದಿಲ್ಲ. ನಾವು ಸೇರ್ತಾ ಇದ್ದಿಲ್ಲ ಅಂದರೆ ನಮ್ಗೆ ಕೇಳೋದಿಲ್ಲ. ಇದೇ ಥರ ಬೇರೆ ಶಬ್ದಗಳನ್ನು ಸೇಮ್, ನಮಗೆ ಯಾವ್ಯಾವ ಡ್ಯಾಮೇಜ್ ಹೇರ್ ಸೆಲ್ಸ್ ಆಗಿರ್ತದೋ ಆ ಶಬ್ದಗಳು ನಮಗೆ ಕೇಳೋದಿಲ್ಲ. ಒಂದು ನ್ಯಾಚುರಲ್ ಆಗಿರೋದು ನ್ಯಾಚುರಲ್ ಡಿಜನರೇಷನ್. ಈಗ ನಾನು ಹೇಳಿದ್ದಂಗೆ ನ್ಯಾಚುರಲ್ ಡಿಜನರೇಷನ್ ಒಂದು ಮುಖ್ಯ ಕಾರಣ ಸಾಧಾರಣವಾಗಿ ಆಗುವಂಥದ್ದು ಇಂಥ ಪ್ರಾಯದಲ್ಲಿ. ಈಗ ಇದರ ಜೊತೆಗೆ ಜನರು ನಾವು ಇತ್ತೀಚೆಗೆ ಎಲ್ಲರೂ ನೋಡ್ತಾ ಇದ್ದಿರ್ಬೋದು, ಕಾಯಿಲು ವಯಸ್ಸು ಬರ್ತಾ ಇದ್ದಾಗ ಯಾವ್ಯಾವುದೋ ಒಂದು ಕಾಯಿಗಳು ಬರ್ತಾ ಇರ್ತದೆ. ಈಗ ಥರ ಡಯಾಬಿಟೀಸ್ ಆಗಲಿ, ಆರ್ಥರೈಟಿಸ್ ಆಗಲಿ, ಇಲ್ಲ ನೀವು ಜೀವನದಲ್ಲಿ ಎಷ್ಟೋ ಸಲ ನೋವುನೂ ಬಂದಿರ್ಬೋದು, ಫೀವರ್ನೂ ಬಂದಿರ್ಬೋದು, ಬೇರೆ ಬೇರೆ ಕಾಯಿಲೆಲ್ಲ ಬಂದಿರ್ಬೋದು ಜೀವನದಲ್ಲಿ. ಈ ಟೈಮಲ್ಲಿ ನೀವು ಬೇರೆ ಬೇರೆ ಮೆಡಿಸಿನ್ಸನ್ನು ಯೂಸ್ ಮಾಡಿಟ್ಟಿರ್ತೀರ. ಕೆಲವು ಔಷಧಿಗಳು ಕಿವಿದ ಮೇಲೆ ಪ್ರಾಬ್ಲಮ್ ಕೊಡ್ತಾ ಇರ್ತದೆ. ಓಟೋಟಾಕ್ಸಿಕ್ ಡ್ರಗ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಆ್ಯಂಟಿಬಯೋಟಿಕ್ಸು, ಕೆಲವು ಆ್ಯಂಟಿಬಯೋಟಿಕ್ಸು ಕಿವಿಗೆ ಹಾನಿಕಾರಕವಾಗಿ ಇರ್ತದೆ. ಈ ನಮಗೆ ಗೊತ್ತಾಗದೇ ಇದ್ದಿರ್ಬೋದು, ಆವಾಗ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ಪ್ರಾಣ, ನಿಮ್ಮ ಇನ್ಫೆಕ್ಷನ್ ಕಡಿಮೆ ಆಗಿರೋದು ಮುಖ್ಯ ಆಗ್ತದೆ. ಸೊ ಡಾಕ್ಟರ್ ಅದನ್ನು ಪ್ರಿಸ್ಕ್ರೈಬ್ ಮಾಡಿಟ್ಟಿರ್ತಾರೆ, ನೀವು ತೊಗೊಂಡಿರ್ತಾರೆ. ನೀವೂ ಅದನ್ನು ತೊಗೊಂಡಿದ್ದಾದ್ಮೇಲೆ ಅಷ್ಟು ಗಮನ ಕೊಟ್ಟಿರೋದಿಲ್ಲ. ಸ್ವಲ್ಪ ಚೇಂಜಸ್ ಏನಾದರೂ ಇದ್ದರೆ ಕಿವಿಯಲ್ಲಿ ಅಷ್ಟು ಚೇಂಜಸ್ ಕಂಡಿಡುವುದಿಲ್ಲ ಆವಾಗ. ಬಟ್ ಪ್ರಾಯ ಬಂದಾದಾಗ ಈ ನ್ಯಾಚುರಲ್ ಡಿಜನರೇಷನ್ ಜೊತೆಗೆ ಈ ಡ್ಯಾಮೇಜ್ನು ಆಗ್ತಾ ಇದ್ದಾಗ ಆ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಸೊ ಈ ನಾವು ಯೂಸ್ ಮಾಡಿರೋ ಮೆಡಿಸಿನ್ಸು, ಬೇರೆ ಕಾಯಿಲು, ಈಗ ಡಯಾಬಿಟೀಸ್ ಆಗಲಿ, ಮುಖ್ಯವಾಗಿ ಡಯಾಬಿಟೀಸ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಉಂಟು ಜನರಲ್ಲಿ.
ಈ ಡಯಾಬಿಟಿಸಿಂದ ಎಲ್ಲ ದೇಹದಲ್ಲಿ ಬೇರೆ ಬೇರೆ ಸೆನ್ಸ್ಗಳನ್ನು ಎಫೆಕ್ಟ್ ಆಗ್ತಾ ಇರ್ತದೆ, ಕಿವಿನೂ ಎಫೆಕ್ಟ್ ಆಗ್ತದೆ. ಅದು ಬೋತ್ ನ್ಯೂರೋಪತಿ ಅಂತ ಹೇಳ್ತೀವಿ, ನ್ಯೂರೋಪತಿಯಿಂದನೂ ಎಫೆಕ್ಟ್ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ಸಿಂದನೂ ಪ್ರಾಬ್ಲಮ್ ಬರ್ತಾ ಇರ್ತದೆ. ಸೊ ಡಯಾಬಿಟಿಸ್ ಎಸ್ಪೆಷಲಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುವಾಗ ಅದರ ಜೊತೆಗೆ ಬರುವಂಥದ್ದು ಹಿಯರಿಂಗ್ ಲಾಸು ಸರ್ವಸಾಧಾರಣವಾಗಿರ್ತದೆ. ಮತ್ತು ವೈರಲ್ ಇನ್ಫೆಕ್ಷನ್ಸ್ನು ಒಂದು ಕಾರಣ ಇರ್ತದೆ. ಅಗೇನ್ ಜನರಲಿ ಇನ್ ದ ಏಜ್ ಗ್ರೂಪ್ ಆಫ್ 20-40 ಇಯರ್ಸ್ ಆಫ್ ಏಜ್ ಗ್ರೂಪ್ ನಾವು ಎಷ್ಟೋ ಸಲ ಶೀತ ಬರ್ತಾ ಇರ್ತದೆ, ನೆಗೆಟಿವ್ ಶೀತ. ಬಟ್ ಅದರ ಜೊತೆಗೆ ಕೆಲವು ವೈರಲ್ ಇನ್ಫೆಕ್ಷನ್ಸ್ನು ಉಂಟು. ಓಕೆ, ಈ ವೈರಲ್ ಇನ್ಫೆಕ್ಷನ್ಸ್ನು ಒಂದೊಂದು ಸಲ ಜನರಿಗೆ ಹಿಯರಿಂಗ್ ಲಾಸ್ ಆಗ್ತದೆ, ಕೆಲವರಿಗೆ ಎರಡು ಕಿವಿನೂ ಡ್ಯಾಮೇಜ್ ಆಗ್ತದೆ, ಕೆಲವರಿಗೆ ಒಂದೇ ಕಿವಿ ಆಗ್ತದೆ, ಕೆಲವರಿಗೆ ಹೋಲ್ ಹಿಯರಿಂಗ್ ಲಾಸ್ ಕಂಪ್ಲೀಟ್ಲಿ ಬರ್ತದೆ, ಪ್ರೊಫೌಂಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ಲಿ ಆಗ್ತದೆ, ಕೆಲವರಿಗೆ ಸ್ವಲ್ಪ ಮಟ್ಟು ಇರ್ತದೆ. ಈಗ ಕಂಪ್ಲೀಟ್ಲಿ ಪ್ರಾಬ್ಲಮ್ ಬಂದಾಗ ಆ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಓ ನನಗೆ ತೊಂದರೆ ಇದೆ ಅಲ್ಲ ಅಂತ ಅಂದ್ಬಿಟ್ಟು. ಬಟ್ ಸ್ವಲ್ಪ ಪ್ರಾಬ್ಲಮ್ ಇರುವಾಗ ಆವಾಗ ಅಷ್ಟು ಗೊತ್ತಾಗೋದಿಲ್ಲ, ಇಲ್ಲ ಒಂದೇ ಕಿವಿಯಲ್ಲಿ ಇದ್ರೇನು ಆವಾಗ ಗೊತ್ತಾಗೋದಿಲ್ಲ. ಬಟ್ ಪ್ರಾಯ ಬಂದಾಗ ಈ ನ್ಯಾಚುರಲ್ ಡಿಜನರೇಷನ್ ಜೊತೆಗೆ ನಿಮ್ಗೆ ಒಳ್ಳೆ ಇರೋ ಕಿವಿನೂ ಕಡಿಮೆ ಆಗ್ತಾ ಬರ್ತಾ ಇದ್ದಾಗ ಆವಾಗ ಕಂಡಿರ್ತದೆ, ಓ ಈಗ ನಮ್ಮ ಕಿವಿಯಲ್ಲಿನೂ ತೊಂದರೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಥರ ವೈರಲ್ ಇನ್ಫೆಕ್ಷನ್ಸು, ಓಟೋಟಾಕ್ಸಿಕ್ ಡ್ರಗ್ಸು, ನ್ಯಾಚುರಲ್ ಡಿಜನರೇಷನ್ಸು ಇವೆಲ್ಲ ಕಾರಣಗಳು ಸಾಧಾರಣವಾಗಿ ನೋಡ್ತಾ ಇಂಥರೋ ಇದಾಗಲಿ ಈ ಪ್ರಾಯದಲ್ಲಿ. ಇನ್ ಡಾಕ್ಟರ್, ನಮಗೆ ಹಿಯರಿಂಗ್ ಲಾಸ್ ಪ್ರಾಬ್ಲಮ್ ಇದೆ ಅಂತ ನಾವು ಮನೆಯಲ್ಲಿ ಹೇಗೆ ಗುರುತಿಸ್ಬೋದು? ಮನೆಯಲ್ಲಿ ಗುರುತಿಸ್ಬೋದು ಎಲ್ಲರಿಗೂ. ನಾವು ಒಂದು ಕೇಳ್ಕೊಳ್ಳೋದು ಏನು ಅಂತಂತಂದರೆ, ಕಿವುಡುತನ ಅನ್ನೋದು ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಐಡೆಂಟಿಫೈ ಮಾಡಿಕೊಂಡು ಅದು ಪರೀಕ್ಷೆ ಮಾಡಿಕೊಂಡು ಅದಕ್ಕೇನಾದರೂ ಟ್ರೀಟ್ಮೆಂಟ್, ಓಕೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ನಾನ್ ಮೆಡಿಕಲ್ ಆಗಿ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ಜೀವನ ಪರ್ಯಂತ ನೀವು ಚೆನ್ನಾಗಿ ಕೇಳಿಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಈ ಚಿತ್ರದಲ್ಲಿ ನೋಡಿದರೆ ನಾವು ಮನೆಯಲ್ಲಿ ದಿನ ಬೆಳಿಗ್ಗೆ ಎದ್ದಲಿದ್ದಾಗ ಫಸ್ಟ್ ನಾವು ಕೇಳೋದು ಹೊರಗಡೆ ಬಂದ್ರೇನು ಮನೆಯಲ್ಲಿದ್ದರೇನು, ಈ ಅಲಾರಾಮ್ ಸೌಂಡ್ ಆಗಲಿ, ಹಕ್ಕಿಗಳ ಕೂಗೋದಾಗಲಿ, ಇಂಥದ್ದು ಚಿಕ್ಕ ಚಿಕ್ಕ ಸೌಂಡ್ಗಳು. ಇಲ್ಲ ನೀವು ಕಾಫಿ ಕುಡಿಯೋಕ್ಕೆ ಕಾಫಿಗೆ ಪ್ರಿಪೇರ್ ಮಾಡೋಕ್ಕೆ ಹೋಗ್ಬೋದು, ಒಂದು ಚಮಚ ಬಿದ್ದಿರ್ಬೋದು ಕೆಳಗಡೆ. ಓಕೆ, ಇಂಥದ್ದು ಹೈ ಫ್ರೀಕ್ವೆನ್ಸಿ ಸೌಂಡ್ಸು, ನಾನು ಹೇಳೋದು ಇದೆಲ್ಲ ಇದು ಹೈ ಫ್ರೀಕ್ವೆನ್ಸಿ ಸೌಂಡ್ಸು. ಈ ಸೌಂಡ್ಸು ನಿಮಗೆ ಕೇಳಿಸೋದು ಕಡಿಮೆ ಆಗ್ತಾ ಇರ್ಬೋದು, ನಿಮ್ಮ ಮನೆಯವರಿಗೆ ಇಲ್ಲ ನಿಮ್ಮ ಮಕ್ಕಳಿಗೆ ಅದು ಕೇಳ್ತಾ ಇರ್ಬೋದು, ಬಟ್ ನಿಮಗೆ ಕೇಳೋದಿಲ್ಲ. ಸೊ ಅದು ಒಂದು ಐಡೆಂಟಿಫಿಕೇಷನ್ ಮಾರ್ಕ್ ಇರ್ತದೆ. ಸೊ ಓ ನನಗೇನೋ ಇದು ಶಬ್ದ ಕೇಳ್ತಾ ಇಲ್ಲ ಅಲ್ವಾ ಅಂತ ಅಂದ್ಕೊಳ್ಳೋದು, ಆವಾಗ ಅದು ಒಂದು ನೀವು ಐಡೆಂಟಿಫೈ ಮಾಡ್ಕೋಬೋದು ಮನೆಯಲ್ಲಿ. ಇನ್ನೊಂದು, ನೀವು ಟಿ ವಿಯಲ್ಲಿ ಎಲ್ಲರೂ ನೋಡ್ತಾ ಇರ್ತೀರ ಮನೆಯಲ್ಲಿ, ಇದು ಸರ್ವಸಾಧಾರಣ ಆಗಿದೆ. ಈಗ ಟಿ ವಿ ನೋಡುವಾಗ ನೀವು ವಾಲ್ಯೂಮ್ ಕಂಟ್ರೋಲನ್ನು ಬೇರೆಯವ್ರಿಗಿಂತ ಜಾಸ್ತಿ ಏನಾದರೂ ಮಾಡ್ತಾ ಇದ್ದೀರಾ? ಓಕೆ, ಎಲ್ಲರೂ ಒಂದು 4-25% ಇಲ್ಲ 4-5 ವಾಲ್ಯೂಮಲ್ಲಿ ಚೆನ್ನಾಗಿ ಕೇಳಿಸ್ತಾ ಇದ್ದರೆ ನೀವು ಒಂದು 10 ವಾಲ್ಯೂಮ್ ಹಾಕ್ ಅಷ್ಟರಲ್ಲಿ ನೀವು ಇಟ್ಕೊಳ್ತಾ ಇದ್ದರೆ ದೆನ್ ಅದೇನು ಅದು ಇಂಡಿಕೇಟರ್, ಓ ನಮಗೇನು ಕೇಳಿಸ್ತಾ ಇಲ್ಲ. ನೀವು 10 ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕೇಳಿಸ್ತಾ ಇರ್ಬೋದು, ಕೇಳಿಸ್ತಾ ಇಲ್ಲ ಅಂತ ಅನ್ನೋದಿಲ್ಲ, ಬಟ್ ನೀವು ಬೇರೆಯವರಿಂದ ನೀವು ಜಾಸ್ತಿ ಇಟ್ಕೊಂಡು ಕೇಳ್ತಾ ಇದ್ದೀರ. ಸೊ ಅದಕ್ಕೆ ಅವರಷ್ಟು ನಿಮಗೆ ಸೆನ್ಸಿಟಿವಿಟಿ ಇಲ್ಲ ಅಂತ ಅನ್ನೋದು. ಇನ್ನೊಂದು, ನೀವು ಪಾರ್ಟಿಗಳಿಗೆ ಹೋಗಿದ್ದಾಗ ಬೇರೆ ಒಂದು 4-5 ಜನ ಜೊತೆ ಮಾತಾಡುವಾಗ, ಇಲ್ಲ ನೀವು ಫ್ಯಾನಲ್ಲಿ ಇಟ್ಕೊಂಡು ಮಾತಾಡುವಾಗ, ಫ್ಯಾನ್ ಫುಲ್ ಸ್ಪೀಡಲ್ಲಿ ಇಟ್ಕೊಂಡು ಮಾತಾಡುವಾಗ ನಿಮಗೆ ಕೇಳಿಸ್ತಾ ಇರ್ತದೆ, ಬಟ್ ಕೆಲವು ಅಕ್ಷರಗಳು ನಿಮಗೆ ಕೇಳಿಸೋದಿಲ್ಲ. ಇಲ್ಲ ಬೇರೆ ಪದೇ ಪದೇ ಅವ್ರನ್ನ ಕೇಳ್ತಾ ಇರ್ತೀರಾ, ಇನ್ನೊಂದು ಸಲ ಹೇಳ್ತೀರಾ, ಇನ್ನೊಂದು ಸಲ ಹೇಳ್ತೀರಾ ಅಂತ ಅನ್ನೋದು, ಇದೂ ಒಂದು ಇಂಡಿಕೇಟರ್. ಸೊ ದಟ್ ನಿಮಗೆ ಏನೋ ಸರಿಯಾಗಿ ಯಾವುದೋ ಒಂದು ಅಕ್ಷರ ಮಿಸ್ ಆಯಿತು. ಈಗ ಸೇಮ್ ಚಿಂತನ ಅಂತ ಅನ್ನೋದು ಪದಗಳಲ್ಲಿ ನಾ ಅನ್ನೋದು ಶಬ್ದ ನೀವು ಕೇಳಿಸ್ಲಿಲ್ಲ ಅಂತಂದರೆ, ನಿಮಗೆ ಬರೀ ಚಿಂತ ಅಂತ ಕೇಳಿಸಿದ್ರೆ ನಿಮಗೆ ಡೌಟ್ ಬರ್ತದೆ. ಆ ಸಂದರ್ಭದಲ್ಲಿ ಚಿಂತನೆ ಅನ್ನೋದು ಬೇಕಾಗಿತ್ತು, ಬಟ್ ಚಿಂತ ಅನ್ನೋದು ಬೇಕಾಗಿರಲಿಲ್ಲ. ಸೊ ಅದು ಡೌಟ್ ಬರ್ತದೆ. ಸೊ ನೀವು ಏನು ಕೇಳಿದಿರಾ ಅಂತ ಅನ್ನೋದು ಕೇಳ್ತೀರಾ. ಸೊ ಅಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ನೋದು, ಮಿಸ್ಸಿಂಗ್ ವರ್ಡ್ಸ್ ಅಂತ ಆಗ್ತಾ ಇದ್ರೆ, ಫ್ರೀಕ್ವೆಂಟ್ ಆಗಿ ಆಗ್ತಾ ಇದ್ರೆ, ದೆನ್ ಅಗೈನ್ ದಟ್ಸ್ ಅನ್ ಇಂಡಿಕೇಟರ್ ದಟ್ ನಿಮಗೆ ನಮಗೇನೋ ತೊಂದರೆಗಳಿದೆ, ನಾವು ಹೋಗಿ ಪರೀಕ್ಷೆ ಮಾಡಿ. ಇಂಥದ್ದು ಈ ಅರ್ಲಿ ಸೈನ್ಸ್ ಏನಾದರೂ ನಿಮಗೆ ಕಾಣಿಸಿದ್ರೆ ನಾವು ರೆಕಮೆಂಡ್ ಮಾಡೋದು ಏನಂತಂದರೆ, ಕೂಡಲೇ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ಕಿವಿ ಕೇಳಿಸೋದು ಎಷ್ಟು ಇರ್ಬೋದು ಅಂತ,
ನಿಮಗೆ ಜಾಸ್ತಿ ಶಬ್ದಗಳೆಲ್ಲ ಚೆನ್ನಾಗಿ ಕೇಳಿಸ್ತಾ ಇರ್ಬೋದು, ಬಟ್ ಕೆಲವು ಶಬ್ದಗಳು ಕಡಿಮೆ ಆಗಿರ್ಬೋದು. ಅದು ವಿತಿನ್ ನಾರ್ಮಲ್ ರೇಂಜಲ್ಲಿ ಕಡಿಮೆ ಆಗಿದ್ದರೆ ಪರವಾಗಿಲ್ಲ, ಇಲ್ಲ ಏನಾದರೂ ಜಾಸ್ತಿ ಇದ್ದರೆ, ನಿಮ್ಮ ವಯಸ್ಸದಿಂದ ಜಾಸ್ತಿ ಆಗಿದ್ದರೆ ಅದನ್ನು ನಾವು ಏನು ಮಾಡಬೇಕು ಅನ್ನೋದು ಸಜೆಸ್ಟ್ ಮಾಡೋಕ್ಕೆ ಅವಕಾಶ ಇರ್ತದೆ. ಇಂಥ ಪ್ರಾಬ್ಲಮನ್ನು ನಾವು ಐಡೆಂಟಿಫೈ ಮಾಡಿದಾಗ ಡಾಕ್ಟರನ್ನು ನಾವು ಭೇಟಿಯಾಗಬೇಕಾಗುತ್ತೆ. ಇನ್ನು ಡಾಕ್ಟರ್, ಈ ವಯಸ್ಸಾದರಲ್ಲಿ ಶ್ರವಣ ನಷ್ಟಕ್ಕೆ ಕಾರಣಗಳೇನು? ಈಗ ಈ ಕಾರಣಗಳಲ್ಲಿ ನಾನು ಮುಂಚೆನೂ ಹೇಳಿದ್ದಂಗೆ ಹಲವಾರು ಕಾರಣಗಳಿರ್ತದೆ. ಒಂದು ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಆಗಿರೋ ಇನ್ಫೆಕ್ಷನ್ಗಳಾಗಿರ್ಬೋದು, ಓಕೆ, ಅದೇ ಕಂಟಿನ್ಯೂ ಆಗಿರ್ಬೋದು. ಇನ್ನೊಂದು ವಯಸ್ಸಲ್ಲಿ ಇರುವಾಗ ಬಂದಿರುವಂಥದ್ದು ಕಾರಣಗಳು, ಇನ್ಫೆಕ್ಷನ್ಸ್ ಆಗಲಿ, ಮೆಡಿಸಿನ್ಸ್ ಯೂಸೇಜು. ಇನ್ನೊಂದು ಇತ್ತೀಚೆಗೆ ಇತ್ತೀಚೆಗೆ ಕಾಲದಲ್ಲಿ ನಾವು ಒಂದು ನೋಡ್ತಾ ಇದ್ದಿರೋದು ಏನಂತಂದರೆ, ಈ ಮಕ್ಕಳು ಪ್ಲಸ್ ಈವನ್ ವಯಸ್ಸಾಗಿದ್ದರವರು, ಪ್ರಾಯದವರಲ್ಲ ನಾನು ಹೇಳ್ತಾ ಇರೋದು, ಮಧ್ಯ ವಯಸ್ಸಿರೋರು ಈ ಪರ್ಸ್ನಲ್ ಆ್ಯಂಪ್ಲಿಫೈಯರ್ಸ್, ಈ ಮೊಬೈಲ್ ಅಪ್ಲಿಕೇಶನ್ಸ್, ಮೊಬೈಲ್ ಫೋನ್ಸು, ಹೆಡ್ಫೋನ್ಸು ಯೂಸ್ ಮಾಡೋದು ತುಂಬ ಜಾಸ್ತಿ ಆಗಿದೆ. ಈ ಇದರಿಂದ ನಾವು ಜಾಸ್ತಿ ಸೌಂಡನ್ನು ನಮ್ಮ ಕಿವಿಗೆ ಕೊಡ್ತಾ ಇದ್ದೇವೆ, ನಮ್ಗೆ ಗೊತ್ತಾಗದೆ ನಾವು ಕೊಡ್ತಾ ಇದ್ದೇವೆ. ನಾವು ಪಾರ್ಟಿಗಳಿಗೇನು ಹೋಗುವಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಪಾರ್ಟಿಗಳಲ್ಲಿ ಬರುವಂಥದ್ದು ಶಬ್ದ ನಾರ್ಮಲಲ್ಲಿ ಯಾರೂ ಕೇಳೋದಿಲ್ಲ, ಎಲ್ಲರೂ ಫುಲ್ ಬ್ಲಾಸ್ಟಲ್ಲೇ ಕೇಳ್ತಾ ಇರ್ತೀರ. ಪಾರ್ಟಿಗಳಲ್ಲಾಗಲಿ, ಸಿನಿಮಾ ಥಿಯೇಟರಲ್ಲಾಗಲಿ ಈ ಶಬ್ದಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಹೇಳಿದ್ದಂಗೆ ಒಳಗಡೆ ಕಿವಿಯಲ್ಲಿರೋ ಕಣಗಳಿಗೆ ಜಾಸ್ತಿ ಕೆಲಸ ಆಗ್ತಾ ಇದೆ, ಅವು ಬೇಗ ನಷ್ಟ ಆಗೋದಕ್ಕೆ ಅವಕಾಶ ಕಂಡಿರ್ತಾ ಇದೆ. ಸೊ ಇತ್ತೀಚೆಗೆ ಎಸ್ಪೆಷಲಿ ನಾವು ನೋಡ್ತಾ ಇದ್ದರೆ ಮುಂಚಿನ ಕಾಲದಲ್ಲಿ ಬರೀ ಒಂದು 20-30% ಇರೋದು, ಈಗ ಈ ಪ್ರಾಯದಲ್ಲಿ ಬಂದಾಗ ದೇ ಆರ್ ಗೆಟಿಂಗ್ ಆಲ್ಮೋಸ್ಟ್ 50-60% ಹಿಯರಿಂಗ್ ಲಾಸ್ ಇರೋರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಬೇರೆ ಕಾಯಿಲೆಗಳು ಈಗ ಡಯಾಬಿಟಿಸ್ ನಾನು ಹೇಳಿದ್ದಂಗೆ ಅದು ಸರ್ವಸಾಧಾರಣ ಆಗ್ತಾ ಇದೆ, ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಜಾಸ್ತಿ ಇದೆ ಎಲ್ಲರಿಗೂ. ಸೊ ಅದರದಿಂದ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ಸು ಇರ್ತದೆ, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಸೂ ಇರ್ತದೆ. ಸೊ ಇವೆಲ್ಲನೂ ಏನಾಗ್ತದೆ ಅಂತ, ಈ ಕಣಗಳಿಗೆ ಜೀವ ಆಗೋದಕ್ಕೆ ತುಂಬ ಸಣ್ಣ ನರಗಳು, ಬ್ಲಡ್ ವೆಸಲ್ಸ್ ಸಪ್ಲೈ ಆಗ್ತದೆ. ಎಲ್ಲಾದ್ರೂ ಬ್ಲಾಕು ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಿದ್ದರೆ ಈ ಸೆಲ್ಸ್ ಡ್ಯಾಮೇಜ್ ಆಗ್ತದೆ, ಈ ಹೇರ್ ಸೆಲ್ಸ್ ಡ್ಯಾಮೇಜ್ ಆಗಿದ್ದರೆ ಅಗೇನ್ ಕೇಳೋದಿಲ್ಲ. ಸೊ ಇಂಥದ್ದು ಬೇರೆ ಬೇರೆ ಕಾರಣಗಳು ಬರೀ ನಿಮ್ಮ ಪ್ರಾಯದ ಚಿಕ್ಕ ವಯಸ್ಸದಿಂದ ಮಧ್ಯದಲ್ಲಿ ಬರುವಂಥದ್ದು ಎಲ್ಲ ಕಾರಣಗಳು ಆಗ್ತದೆ. ಹಾಗೆ ಡಾಕ್ಟರ್, ಇನ್ನು ಶ್ರವಣ ನಷ್ಟದ ಸಮಸ್ಯೆ ಸಂಬಂಧಿಸಿದ ಸಮಸ್ಯೆಗಳು ಯಾವುವು? ಇನ್ನು ಮತ್ತೆ ಕೆಲವರು ಹೇಳ್ತಾರೆ ಇನ್ನು ಇಂಥ ಪ್ರಾಬ್ಲಮ್ ಇರುವವರಿಗೆ ಅವನು ಲೆಸ್ ಮೆಮೊರಿ ಆಗ್ತದೆ ಮತ್ತು ಬೇಗ ಕೋಪಗೊಳ್ತಾರೆ ಅಂತ ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ನಿಜ ಅಂತ? ಈಗ ಕಿವಿ ತೊಂದರೆ ಬರೋದ್ರ ಜೊತೆಗೆ ಅದರ ಜೊತೆಗೆ ಕೆಲವು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಇರ್ತದೆ. ಈಗ ಕೋಪ ಬರೋದು ಇಲ್ಲ ಸುಮ್ಮನೆ ಅವ್ರ ಪಾಠ ಅವ್ರು ಇರೋದು, ಇದು ಎಲ್ಲ ಸರ್ವಸಾಧಾರಣವಾಗ್ತದೆ. ಅದು ನಾನು ಈ ಸ್ಟಡಿ ಚಿತ್ರದಲ್ಲಿ ತೋರಿಸ್ತೇನೆ. ಈ ಚಿತ್ರದಲ್ಲಿ ನೋಡಿದರೆ ನೀವು, ಇದು ನಾವು ಇಂಟರ್ನ್ಯಾಷನಲ್ ಆಗಿಯೂ ನಾವು ಇಂಥದ್ದು ಸ್ಟಡಿ ಈ ಸಂಶೋಧನೆಗಳು ನಡೀತಾ ಇದೆ. ನಾವು ಕಿವಿ ಕೇಳಿಸ್ತಾ ಇದ್ದ ಇರುವಾಗ ನಮ್ಮ ಬ್ರೈನಲ್ಲಿ, ಓಕೆ, ನಾವು ಯೋಚನೆ ಮಾಡ್ಕೊಳ್ಳುವಂಥದ್ದು ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಅದು ಕಾಗ್ನೇಟಿವ್ ಲೋಡ್ ಅಂತ ಹೇಳ್ತೀವಿ. ಇಲ್ಲ ನಾವು ಈಗ ನಾನು ಉದಾಹರಣೆ ಮುಂಚೆನೂ ಹೇಳಿದೆ, ಫಾರ್ ಎಕ್ಸಾಂಪಲ್ ಚಿಂತನ ಅನ್ನೋ ಪದದಲ್ಲಿ ನಾ ಕೇಳಿಸ್ಲಿಲ್ಲ ಅಂತ ನಾವು ಎಷ್ಟು ಯೋಚನೆ ಮಾಡಬೇಕು ಅಂತ. ಸೊ ಇದನ್ನು ನಾವು ಆ ಯೋಚನೆ ಮಾಡುವಾಗ ನಮ್ಮ ಬ್ರೈನಿಗೆ ಅನಾವಶ್ಯಕವಾಗಿ ನಾವು ಜಾಸ್ತಿ ಅದಕ್ಕೆ ಪ್ರೆಷರ್ ಕೊಡ್ತಾ ಇದ್ದೀವಿ. ಕೇಳಿಸಿದರೆ ಅದನ್ನು ನಾವು ಪ್ರೆಷರ್ ಕೊಡಬೇಕಾಗಿಲ್ಲ. ಸೊ ಆ ಕಾಗ್ನೇಟಿವ್ ಲೋಡು ಈ ಹಿಯರಿಂಗ್ ಲಾಸ್ ಬರ್ತಾ ಇದ್ದಾಗ ಜಾಸ್ತಿ ಆಗ್ತಾ ಬರ್ತದೆ. ಈಗ ಒಂದ್ಸಲ ಅವರು ಆ ಪ್ರೆಷರ್ ತೊಗೋಬೋದು, ಸೆಕೆಂಡ್ ಟೈಮ್ ಪ್ರೆಷರ್ ತೊಗೋಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಥರ್ಡ್ ಫೋರ್ತ್ ಟೈಮಲ್ಲಿ ಏನಾಗ್ತದೆ ಅವ್ರಿಗೆ, ಈಗ ನನಗೆ ಯಾಕಪ್ಪ ಬೇಡ, ಇಷ್ಟು ವಯಸ್ಸಲ್ಲಿ ನಾನು ಇಷ್ಟು ಚೆನ್ನಾಗಿ ಕೇಳ್ತಾ ಇತ್ತು, ಈಗ ಇಷ್ಟು ತೊಂದರೆಗಳು ಬಂತು, ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೊ ಸುಮ್ಮನೆ ಬೇರೆಯವ್ರಿಗೆ ಯಾಕೆ ಕಷ್ಟ ಕೊಡಬೇಕು, ನಾನು ಯಾಕೆ ಅವರನ್ನು ತಿರ್ಗಾ ಪದೇ ಪದೇ ಹೇಳಬೇಕು, ನನ್ನ ಬುದ್ಧಿಗೆ ಅಷ್ಟು ನಾನು ಯಾಕೆ ಪ್ರೆಷರ್ ಕೊಡಬೇಕು ಅನ್ನೋ ಯೋಚನೆಗಳು ಬಂದು ಏನಾಗ್ತದೆ, ಅವರು ಬಿಡೋದು ಸ್ಟಾರ್ಟ್ ಮಾಡ್ತಾರೆ, ಅವರು ಅವ್ರ ಪಾಠ ಅವ್ರು ಇರೋದು ಅಂತದ್ದು. ಕೆಲವರಲ್ಲಿ ಏನಾಗ್ತದೆ, ಈಗ
ನೀವು ಇನ್ನೊಂದ್ಸಲ ಹೇಳ್ತೀರಾ, ಇನ್ನೊಂದ್ಸಲ ಹೇಳಕ್ಕೆ ಕೇಳ್ತೀರಾ. ಕೆಲವರು ನಿಮ್ಮ ಸಂಬಂಧವರು ನಿಮ್ಮ ಮನೆಯವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ಪ್ರಾಬಬ್ಲಿ ಹೇಳ್ಬೋದು ನಿಮಗೆ, ಒಂದ್ಸಲ ಹೇಳ್ಬೋದು, ಎರಡು ಸಲ ಹೇಳ್ಬೋದು. ಈಗ ಮೂರನೇ ಸಾರಿ ಹೇಳಬೇಕಾಗಿದ್ರೆ ಅವ್ರಿಗೇನು ಕೋಪ ಬರ್ಬೋದು. ಸೊ ಅವ್ರಿಗೆ ಕೋಪ ಬರೋದು ನಿಮಗೆ ಅದನ್ನು ಬರ್ತದೆ. ಅವ್ರು ಹೇಳಿದಾಗ ನೀವು ಹೇಳ್ತೀರಾ ನೀವು ಯಾಕೆ ನಮ್ಮ ಮೇಲೆ ಕೋಪ ಬರ್ತೀರಾ, ಯಾಕೆ ನೀವು ಜೋರಾಗಿ ಹೇಳೋಕ್ಕಾಗಲ್ಲ ಅಂತ ಅನ್ನೋದು. ಸೊ ಇದು ಯಾಕೆ ಬಂತು, ಅಗೇನ್ ನಿಮಗೆ ಕೇಳಿಸ್ತಾ ಇದ್ದೇ ಇರೋದ್ರಿಂದ ಅವ್ರಿಗೆ ಜೋರಾಗಿ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದಿರೋದ್ರಿಂದ ನಿಮಗೆ ಕೋಪ ಬರ್ತಾ ಇದೆ. ಕೆಲವು ಎಸ್ಪೆಷಲಿ ಮುಖ್ಯವಾಗಿ ನೀವು ಸಮ್ ಡಿಸಿಷನ್ ಮೇಕಿಂಗ್ ಸಿಚುಯೇಷನ್ಸಲ್ಲಿ ಇದ್ದರೆ, ಓಕೆ, ಯಾವುದೋ ಒಂದು ತುಂಬ ಇಂಪಾರ್ಟೆಂಟ್ ಡಿಸ್ಕಷನಲ್ಲಿ ಇದ್ದೀರಾ, ನಿಮಗೆ ಇನ್ಫಾರ್ಮೇಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಅವರವರು ಮನೆಯವರು ಮಾತಾಡ್ಕೊಳ್ತಾ ಇದ್ದಾರೆ ಬಟ್ ನಿಮಗೆ ಕೇಳ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೆಲವರು ಜನಕ್ಕೆ ಕೋಪ ಬರೋದು ಆಗ್ತದೆ. ಚೆನ್ನಾಗಿ ಕೇಳಿದರೆ ಏನು ಬರಲ್ಲ, ಬಟ್ ಕೇಳ್ತಾ ಇದ್ದೇ ಇರುವಾಗ ಪ್ರಾಬ್ಲಮ್ ಬರ್ತದೆ. ಸೊ ಇದು ಸರ್ವಸಾಧಾರಣ ಆಗ್ತಾ ಇದೆ. ಆ್ಯಂಡ್ ಈ ಕಾಗ್ನೇಟಿವ್ ಈಗ ಈ ಹಿಯರಿಂಗ್ ಪ್ರಾಬ್ಲಮ್ಮಿಂದ ನಾವು ಪರಿಶೋಧನೆಯಿಂದ ಏನು ನೋಡ್ತಾ ಇದ್ದೀವಿ ಅಂತಂದರೆ ಈ ಕಾಗ್ನೇಟಿವ್ ಡಿಕ್ಲೈನ್ ಅನ್ನೋದು ಬೇಗ ಆಗ್ತಾ ಉಂಟು. ಈಗ ಚೆನ್ನಾಗಿ ಕೇಳುವರಲ್ಲಿ ನೋಡಿದರೆ ಮತ್ತು ಕಿವಿಡುತನ ಇದ್ದಿರೋರು ಪ್ರಾಯದವರು ಕಂಪೇರ್ ಮಾಡಿಕೊಂಡು ನೋಡಿದರೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದ್ದಿರೋರು ಪ್ರಾಯದವರು ಅವರು ಮೆಮರಿ ಆಗಲಿ ಅವರು ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿರ್ತಾರೆ, ಅವರು ಚುರುಕು ಥರ ಇರ್ತಾರೆ. ಅದೇ ಕಿವಿ ಕೆಲಸೋದು ಕಡಿಮೆ ಆಗಿರೋರು ಅವ್ರದ್ದು ಮೆಮರಿ ಲಾಸ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದು ನಾವು ಪರಿಶೋಧನೆಯಿಂದನೂ ನೋಡಿದ್ವಿ, ನಾವು ಮನೆಯಲ್ಲಿನು ನಾವು ನೋಡಿದರೆ ನಮ್ಮ ಪರಿಸರದಲ್ಲಿ ನೋಡಿದರೆ ಯಾರ್ಯಾರಿಗೋ ಕಿವಿಡ್ತಾನೆ ಇದ್ದಿರ್ತಾರೋ ಯಾವಾಗಲೂ ಅವರು ಒಂದು ಕಡೆ ಕೂತಿರ್ತಾರೆ, ಇಲ್ಲ ಅವ್ರು ಏನಾದರೂ ಕೇಳಿದರೆ ಅವರು ಪಾಸ್ಟ್ ಹಿಸ್ಟ್ರಿದು ಬಗ್ಗೆ ಕೇಳಿದರೆ ಕೆಲವರು ರಿಕಲೆಕ್ಟ್ ಮಾಡ್ತಾರೆ, ಕೆಲವರು ರಿಕಲೆಕ್ಟ್ ಮಾಡೋದಿಲ್ಲ. ಸೊ ಇಂಥದ್ದು ಪ್ರಾಬ್ಲಮ್ಗಳು ಸರ್ವಸಾಧಾರಣ ಆಗ್ತಾ ಉಂಟು, ನಾವು ಸೈಂಟಿಫಿಕ್ ಆಗಿನೂ ಪ್ರೂವ್ ಆಗ್ತಾ ಉಂಟು. ಸೊ ಇದಕ್ಕೆಲ್ಲ ನಾವು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಈ ಕಾರ್ಯಕ್ರಮದಿಂದ ನಾವು ಹೇಳೋದೇನಂತಂದರೆ ಈ ಕಿವುಡುತನ ಅನ್ನೋದು ನಿಮಗೆ ಬರೀ ಕಿವುಡು ಮಾತ್ರ ತೊಂದರೆ ಅಲ್ಲ, ಕಿವುಡು ಜೊತೆಗೆ ಬರುವಂಥದ್ದು ಬುದ್ಧಿ ಮೇಲೆ, ನಿಮ್ಮ ಮೆಮರಿ ಮೇಲೆ, ನಿಮ್ಮ ಬಿಹೇವಿಯರ್ಸ್, ಸೋಷಿಯಲ್ ಸೈಕಲಾಜಿಕಲ್ ಬಿಹೇವಿಯರ್ಸ್ ಮೇಲೆ, ನಿಮ್ಮ ಇಂಟ್ರಾಕ್ಷನ್, ನಿಮ್ಮ ಜನರ ಜೊತೆ ಮನೆಯವರಾಗಲಿ ಪಕ್ಕದವರಾಗಲಿ ಇವರೆಲ್ಲ ಇಂಟ್ರಾಕ್ಷನ್ಸು ನಿಮಗೆ ಎಫೆಕ್ಟ್ ಆಗ್ತದೆ. ಸೊ ಅದಕ್ಕೆ ನೀವು ಇದನ್ನು ನೀವು ಬಿಡಬಾರ್ದು. ನೀವು ತೊಂದರೆಗಳೇನಾದರೂ ಕಾಣಿಸಿದರೆ ಕೂಡಲೇ ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ನೀವು ಕೂಡಲೇ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದಿರಿ, ಈ ತಜ್ಞರನ್ನು ಭೇಟಿಯಾದಾಗ ಯಾವ ಪರೀಕ್ಷೆಯನ್ನು ಮಾಡಿಸಬೇಕು ಮೊದಲು? ನೀವು ಇಂಥದ್ದು ನಾವು ಮನೆಯಲ್ಲಿ ಕಂಡಿರ್ಬೋದು ಅಂಥದ್ದು ಕೆಲವು ಸಂಜ್ಞೆಗಳು ಸೈನ್ಸ್ ಹೇಳಿದ್ದೀವಿ. ಇಂಥದ್ದು ಯಾವುದಾದ್ರೂ ತೊಂದರೆ ಇದ್ದರೆ ನೀವು ENT ಇಯರ್ ನೋಸ್ ಥ್ರೋಟ್ ಇಲ್ಲ ಆಡಿಯಾಲಜಿಸ್ಟ್, ಓಕೆ, ಕಿವಿ ತಜ್ಞರು ಇವರನ್ನು ನೋಡಬೇಕು. ಇವರಿಬ್ಬರು ENT ಇಲ್ಲ ಆಡಿಯಾಲಜಿಸ್ಟ್ ಇವರಿಬ್ಬರು ಇಂಥ ತೊಂದರೆಗಳಿಗೆ ನಿಮಗೆ ಸಹಾಯ ಮಾಡಿಕೊಳ್ಳೋದಕ್ಕೆ ಅಪ್ರೋಪ್ರಿಯೇಟ್ ತಜ್ಞರು. ENT ಅವ್ರ ಹತ್ರ ಹೋಗಿದ್ದಾಗ ಅವರು ಫಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಹಿಸ್ಟ್ರಿ ಎಲ್ಲ ತೊಗೊಂಡು ಕಿವಿ ಒಳಗಡೆ ಹೊರಗಡೆ ಇರೋ ಏನಾದರೂ ತೊಂದರೆಗಳು ಇದ್ದರೆ, ನಾನು ಹೇಳಿದ್ದೆ ಎಲ್ಲ ವ್ಯಾಕ್ಸ್ ಥರ ಏನಾದರೂ ಅಡ್ಡ ಇದ್ದರೆ ಅವೆಲ್ಲ ನೋಡಿಕೊಂಡು ಇವಿ ಮಧ್ಯ ಕಿವಿಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅದ್ರ ಬಗ್ಗೆ ಅವರು ಎಕ್ಸಾಮಿನೇಷನ್ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಅವ್ರು ಹೇಳ್ಕೊಡ್ತಾರೆ. ಬಟ್ ಒಳಗಡೆ ಕಿವಿಯಲ್ಲಿ ಬರೋವಂಥದ್ರ ತೊಂದರೆಗಳಾಗಲಿ ಎಷ್ಟು ಡಿಗ್ರಿ ಆಫ್ ಹಿಯರಿಂಗ್ ಲಾಸ್ ಇರೋದಂಥದ್ದು ಅವರು ಫಿಸಿಕಲ್ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಆಗೋದಿಲ್ಲ. ಆವಾಗ ನಾವು ಆಡಿಯಾಲಜಿಸ್ಟ್ಗೆ ರೆಫರ್ ಮಾಡ್ತಾರೆ. ಆಡಿಯಾಲಜಿಸ್ಟ್ಗೆ ಬಂದಾಗ ನಾವು ಕಿವಿ ಪರೀಕ್ಷೆ ಮಾಡ್ತೇವೆ. ಕಿವಿ ಪರೀಕ್ಷೆಯಲ್ಲಿ ಒಂದು ಎರಡು ಮೂರು ಪರೀಕ್ಷೆಗಳು ಇರ್ತದೆ. ಒಂದು ಪ್ಯೂರ್ಟೋನ್ ಆಡಿಯೋಮೆಟ್ರಿ ಅಂತ ಅಂದ್ಬಿಟ್ಟು, ಈ ಪ್ಯೂರ್ಟೋನ್ ಆಡಿಯೋಮೆಟ್ರಿ ಅನ್ನೋದು ಅದು ನಿಮ್ಮ ಒಳಗಡೆ ಕಿವಿಯಲ್ಲಿ ತೊಂದರೆ ಉಂಟು, ಯಾವ ಕಿವಿಯಲ್ಲಿ ತೊಂದರೆ ಉಂಟು, ಎಷ್ಟು ಮಟ್ಟು ತೊಂದರೆ ಇದು ಅನ್ನೋದು ಗೊತ್ತಾಗ್ತದೆ. ಇನ್ನೊಂದು ಓಟೋಕೋಸ್ಟಿಕ್ ಎಮಿಷನ್ಸ್ ಅಂತ ಇನ್ನೊಂದು ಸರ್ವಸಾಧಾರಣವಾಗಿ ಮಾಡ್ತೀವಿ. ಈಗ ಇದರದಲ್ಲಿ ಮಾಡಿದಾಗ ನಾನು ಹೇಳಿದಲ್ಲ ಈಗ ಹೇರ್ ಸೆಲ್ಸ್ ಡ್ಯಾಮೇಜ್ ಅಂತ ಅನ್ನೋದು, ಈಗ ಆ ಹೇರ್ ಸೆಲ್ಸ್ ಡ್ಯಾಮೇಜು ಎಷ್ಟು ಮಟ್ಟು ಇದೆ ಅಂತ ಅನ್ನೋದು ಗೊತ್ತಾಗ್ತದೆ, ಯಾವ ಫ್ರೀಕ್ವೆನ್ಸಿಯಲ್ಲಿನೂ ಡ್ಯಾಮೇಜ್ ಇದೆ ಅನ್ನೋದನ್ನು ಗೊತ್ತಾಗ್ತದೆ. ಬಟ್ ಈ ಟೆಸ್ಟ್ ಏನಂತಂದರೆ ಈ ಓಟೋಕೋಸ್ಟಿಕ್ ಎಮಿಷನ್ಸು ಹಿಯರಿಂಗ್ ಲಾಸ್ ಕಡಿಮೆ ಇದ್ದಾಗ ಚೆನ್ನಾಗಿ ರೆಸ್ಪಾನ್ಸಸ್ ನಮಗೆ ಬರ್ತದೆ. ಬಟ್ ಹಿಯರಿಂಗ್ ಲಾಸ್ 40-50 ಡೆಸಿಬಲ್ಸ್ ಇರುವಾಗ ಅದರದ್ದು ನೆಗೆಟಿವ್ ಆಗೇ ಇರ್ತದೆ. ಸೊ ಅದು ನಮಗೆ ಅಷ್ಟು ಉಪಯೋಗ ಇರೋದಿಲ್ಲ. ಈ ನರ ಪ್ರಾಬ್ಲಮ್ಸ್ ಇದೆಯಾ ಇಲ್ಲ ಕಾಗ್ನೇಟಿವ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಅನ್ನೋದು ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಎಲೆಕ್ಟ್ರೋಫಿಸಿಯಲಾಜಿಕಲ್ ಟೆಸ್ಟ್ಸ್ ಅಂತ ಇದೆ.
ಲೈಕ್ ಎ ಪಿ ಆರ್ ಎಲ್ ಎಲ್ ಆರ್ ಈ ಥರ ಕೆಲವು ಪರೀಕ್ಷೆಗಳು ಉಂಟು. ಈ ಪರೀಕ್ಷೆ ಮೂಲಕ ನಾವು ಅವರಿಗೆ ಆ ಪ್ರೊಸೆಸಿಂಗ್ ಕೆಪ್ಯಾಸಿಟಿ ಹೇಗಿದೆ, ಮೆದುರು ಬ್ರೈನ್ವರೆಗೆ ಹೋಗ್ತಾ ಉಂಟಾ ಇಲ್ವಾ, ಅಲ್ಲಿ ಹೇಗಿದೆ ಅಂತದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಉಂಟು. ಈ ಹಿಯರಿಂಗ್ ಲಾಸ್ ಕಾನ್ಸ್ಟೆಂಟ್ ಆಗಿರುತ್ತಾ ಅಥವಾ ಡಾಕ್ಟರ್ ಪ್ರೋಗ್ರೆಸ್ ಆಗುತ್ತಾ? ಪ್ರೋಗ್ರೆಸ್ ಆಗ್ತದೆ, ಇದು ಕಾನ್ಸ್ಟೆಂಟ್ ಇರುವಂಥದ್ದು ಪ್ರಾಬ್ಲಮ್ ಅಲ್ಲ. ಈಗ ನಾವು ಹೇಗೆ ವಯಸ್ಸು ಬರ್ತಾ ಇದ್ದಾಗ ನಾವು ಹೇಗೆ ಶಕ್ತಿ ಕಡಿಮೆ ಆಗ್ತಾ ಇರ್ತದೋ ಅದೇ ಥರ ಈ ಕಿವಿಡುತನ ಅನ್ನೋದು ಒಂದಷ್ಟು ಕಾನ್ಸ್ಟೆಂಟ್ ಆಗಿರೋದಿಲ್ಲ, ನಿಧಾನವಾಗಿ ಕಡಿಮೆ ಆಗ್ತದೆ. ಬಟ್ ದ ರೇಟ್ ಆಫ್ ಡಿಜನರೇಷನ್ ಆರ್ ಆ ಹಿಯರಿಂಗ್ ಲಾಸ್ ವರ್ಷ ವರ್ಷಕ್ಕೆ ಎಷ್ಟು ಬರೋದು ಅಂತ ಅನ್ನೋದಂತಂದರೆ ಅದು ಒಂದೊಂದು ಇಂಡಿವಿಜುವಲ್ ಮೇಲೆ ವ್ಯತ್ಯಾಸ ಇರ್ತದೆ. ಕೆಲವರಿಗೆ ಒಂದು ವಿತಿನ್ 4-5 ಇಯರ್ಸಲ್ಲಿ ಒಂದು ಮೈಲ್ಡ್ ಹಿಯರಿಂಗ್ ಲಾಸಿಂದ ಮಾಡರೇಟ್ ಹಿಯರಿಂಗ್ ಲಾಸ್ವರೆಗೆ ಬೇಗ ಆಗ್ಬೋದು, ಕೆಲವರಲ್ಲಿ ಒಂದು 10 ವರ್ಷದಲ್ಲಿ ಡಿಫ್ರೆನ್ಸ್ ಬರ್ಬೋದು. ಈಗ ಈ ಡಿಫ್ರೆನ್ಸಸ್ ನೋಡಬೇಕಾಗಿದ್ರೆ ನೀವು ಒಂದ್ಸಲ ಫಸ್ಟ್ ನೀವು ಕಂಡುಹಿಡಿದ್ರೆ ನನಗೆ ಏನೋ ತೊಂದರೆಗಳು ಇದೆ ಅಂತ ಕಂಡುಹಿಡಿದ್ರೆ ಕೂಡಲೇ ಮಾಡಿಬಿಟ್ಟು ಒಂದು ಪರೀಕ್ಷೆ ಅದು ಬೇಸ್ ಲೈನ್ ಥರ ಇರ್ತದೆ. ಆಮೇಲೆ ನೀವು ಒಂದು 6 ತಿಂಗಳಿಗೆ ಇಲ್ಲ 1 ವರ್ಷಕ್ಕೆ ತಿರ್ಗ ಪರೀಕ್ಷೆ ಫಾಲೋ ಅಪ್ ಮಾಡ್ಕೊಳ್ತಾ ಇರಬೇಕು. ಸೊ 1-5 ವರ್ಷ ನೀವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿದರೆ ಆವಾಗ ನಮಗೆ ನಿಮ್ಮಲ್ಲಿ ಆ ಇಂಡಿವಿಜುವಲಲ್ಲಿ ಎಷ್ಟು ಬೇಗ ಕಡಿಮೆ ಆಗ್ತಾ ಅನ್ನೋದನ್ನು ನಾವು ಎಸ್ಟಿಮೇಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಬಟ್ ಇದು ಕಾನ್ಸ್ಟೆಂಟ್ ಇರೋದಿಲ್ಲ, ಕಡಿಮೆ ಬರ್ತಾನೇ ಇರ್ತದೆ. ಒಬ್ಬರಲ್ಲಿ ಬೇಗ ಡಿಜನರೇಟ್ ಆಗ್ತದೆ, ಒಬ್ಬರಲ್ಲಿ ನಿಧಾನವಾಗಿ ಆಗ್ತದೆ. ಇನ್ನು ಅವರಿಗೆ ಬೆಟರ್ ಆಗಿ ಕೇಳಲು ಅವರು ಬೇರೆ ಯಾವುದಾದ್ರೂ ಆಯ್ಕೆಗಳು ಉಂಟಾ ಡಾಕ್ಟರ್? ಹೌದು, ಈಗ ಇವರಿಗೆ ಚೆನ್ನಾಗಿ ಕೇಳಿಸ್ಬೇಕಾಗಿದ್ರೆ ಸರ್ವಸಾಧಾರಣವಾಗಿ ನಾವು ಹಿಯರಿಂಗ್ ಏಡ್ ಅಂತ ಅನ್ನೋದು ಕೊಡ್ತೀವಿ. ಇದು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಈಗ ಹಿಯರಿಂಗ್ ಏಡಲ್ಲಿ ನಮಗೆ ಬೇರೆ ಬೇರೆ ಈಗ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ಚಿಕ್ಕದಿಂದ ದೊಡ್ಡ ಹಿಯರಿಂಗ್ ಏಡ್ಸು, ಆವರೇಜ್ ಕ್ವಾಲಿಟಿಯಿಂದ ಒಳ್ಳೆಯ ಕ್ವಾಲಿಟಿ ಫೀಚರ್ಸ್ನೂ ಬಂದಿದೆ. ಈಗ ಬ್ಲೂಟೂತ್ ವೈರ್ಲೆಸ್ ಟೆಕ್ನಾಲಜಿನೂ ಬಂದಿದೆ ಅದರದಲ್ಲಿ. ನೀವು ಆ ವೈರ್ಲೆಸ್ ಟೆಕ್ನಾಲಜಿಯಿಂದ ನಿಮ್ಮ ಮೊಬೈಲ್ ಫೋನ್ಗೆ ಇಲ್ಲ ನಿಮ್ಮ ಟಿ ವಿಗೆ ಹಿಯರಿಂಗ್ ಏಡ್ಗೇನು ಕನೆಕ್ಟ್ ಮಾಡ್ಕೋಬೋದು. ಸೊ ಇಂಥದ್ದು ಬೇರೆ ಬೇರೆ ಫೀಚರ್ಸ್ನೂ ಬರ್ತಾಯಿದೆ ಹಿಯರಿಂಗ್ ಏಡ್ಸಿಂದ. ಈ ಹಿಯರಿಂಗ್ ಏಡ್ಸು ಅವು ಬೇಸಿಕಲಿ ನಿಮ್ಮ ಇರೋ ಪ್ರಾಬ್ಲಮ್ಸ್ಗೆ ಆ ಮಿಸ್ಸಿಂಗ್ ಸೌಂಡ್ಸನ್ನು ಆ್ಯಂಪ್ಲಿಫೈ ಮಾಡಿ ಕೊಡ್ತದೆ. ಬಟ್ ನಾವು ಒಂದು ಕಾಷನ್ ಕೊಡುವಂಥದ್ದು ಏನಂತಂದರೆ, ಈ ಸಾಧನಗಳು ನೀವು ತಗೊಳ್ಳುವಾಗ, ಈ ಸಾಧನೆ ಹಿಯರಿಂಗ್ ಏಡು ತಗೊಳ್ಳುವಾಗ ಖಂಡಿತ ಓವರ್ ದ ಕೌಂಟರ್ ನೀವು ಫಾರ್ಮಸಿಯಲ್ಲಿನೂ ಸಿಗ್ಬೋದು, ಅಮೆಝಾನಲ್ಲಿನೂ ಸಿಗ್ಬೋದು. ಇತ್ತೀಚೆಗೆ ಅಮೆಝಾನ್ ಆನ್ಲೈನ್ ಯಾವುದಾದ್ರೂ ಆಗಲಿ ಆನ್ಲೈನ್ ಶಾಪಿಂಗಲ್ಲಿನೂ ಸಿಗ್ತಾ ಇದೆ. ಇಂಥದ್ದು ತಗೊಂಡು ನೀವು ಉಪಯೋಗಿಸಿದರೆ ನಿಮಗೆ ಬೆನಿಫಿಟ್ ಬರೋದ್ರಿಂದ ಡ್ಯಾಮೇಜ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಬಿಕಾಸ್ ಈಗ ನಿಮಗೆ ಇರೋ ಹಿಯರಿಂಗ್ ಪ್ರಾಬ್ಲಮು ಒಂದೇ ಥರ ಇರೋದಿಲ್ಲ, ಎಸ್ಪೆಷಲಿ ಇದು ಪ್ರಾಯದಲ್ಲಿ ಒಂದೇ ಥರ ಇರೋದಿಲ್ಲ, ಕೆಲವು ಶಬ್ದಗಳು ಮಾತ್ರ ಹೋಗಿರ್ತದೆ. ಅದನ್ನು ನಾವು ಟ್ಯೂನ್ ಮಾಡಬೇಕು, ಹಿಯರಿಂಗ್ ಏಡನ್ನು ಪ್ರೋಗ್ರಾಮ್ ಮಾಡಬೇಕು. ಮಾಡಿದ್ದಾಗನೇ ಉಪಯೋಗ ಆಗ್ತದೆ. ಯಾವುದೋ ತೊಗೊಂಡು ನನಗೆ ಉಪಯೋಗ ಇಲ್ಲ ಅಂತ ಹೇಳಿದರೆ ಅದು ಸ್ವಚ್ಛವಾಗಿರೋದಿಲ್ಲ. ಸೊ ಅದು ಖಂಡಿತ ನೀವು ತಜ್ಞರ ಹತ್ರ ಹೋಗಿ ಅವ್ರು ಪರೀಕ್ಷೆ ಮಾಡಿಸ್ಕೊಂಡು ಅವರಿಂದನೇ ಫಿಟ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನೊಂದು ಒಂದು ಹಿಯರಿಂಗ್ ಏಡಿಂದ ಒಂದೊಂದು ಕೆಲವರಿಗೆ ತುಂಬ ಪ್ರಾಬ್ಲಮ್ ಇರುವಾಗ ಜಾಸ್ತಿ ಆಗಿದ್ದಾಗ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಅನ್ನೋದು ಒಂದು ಉಪಕರಣ ಇದೆ. ಇದು ಏನಂತಂದರೆ ಒಂದು ಸರ್ಜರಿಯಿಂದ ಒಂದು ಒಳಗಡೆ ಪಾರ್ಟಲ್ಲಿ ಕಿವಿಯಲ್ಲಿ ಹಾಕಿರ್ತೀವಿ. ಅದು ಎಂಟ್ ಡಾಕ್ಟರ್ ಸರ್ಜರಿ ಮಾಡಿ ಈ ಕಾಕ್ಲಿಯಲ್ಲಿ ಎಲೆಕ್ಟ್ರೋಡ್ಸನ್ನು ಇನ್ಸರ್ಟ್ ಮಾಡ್ತಾರೆ. ಹೊರಗಡೆ ಪ್ರೊಸೆಸರ್ ಇರ್ತದೆ, ವಿಚ್ ಆ ಸೌಂಡನ್ನು ನಾವು ಪಿಕಪ್ ಮಾಡಿಕೊಂಡು ಎನ್ವಿರಾನ್ಮೆಂಟಲ್ ಸೌಂಡ್ಸ್ ಪಿಕಪ್ ಮಾಡಿಕೊಂಡು ಅದನ್ನು ಕನ್ವರ್ಟ್ ಮಾಡಿ ಈ ಎಲೆಕ್ಟ್ರೋಡ್ಸ್ ಮೂಲಕ ನರಕ್ಕೆ ಡೈರೆಕ್ಟಾಗಿ ಹೋಗ್ತದೆ. ನೆನಪಿದ್ರೆ ನಾನು ಹೇಳಿದ ನಾರ್ಮಲ್ ಪ್ರೊಸೆಸ್ಸಲ್ಲಿ ಈ ಹೇರ್ ಸೆಲ್ಸು ನಮ್ಮ ಶಬ್ದಗಳನ್ನು ಕನ್ವರ್ಟ್ ಮಾಡ್ತದೆ ಅಂತ ನರ ಇಂಪಲ್ಸ್ಗೆ. ಸೊ ಆ ಫಿಸಿಯಾಲಜಿ ಅದನ್ನು ನಾವು ಈ ಇಂಪ್ಲಾಂಟ್ ಮೂಲಕ ನಾವು ಅದನ್ನು ಟೇಕ್ ಓವರ್ ಮಾಡ್ತೀವಿ, ಡೈರೆಕ್ಟ್ ನರನ್ನು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಎಂದು ಕೊಡ್ತೇವೆ. ಸೊ ಇದನ್ನು ಖಂಡಿತ ಡಾಕ್ಟರ್ ಹತ್ರ ಬರಬೇಕಾಗ್ತದೆ, ಡಾಕ್ಟರು ಆಪರೇಷನ್ ಮಾಡಬೇಕಾಗ್ತದೆ, ಆಡಿಯಾಲಜಿಸ್ಟ್ ಅದನ್ನು ಪ್ರೋಗ್ರಾಮ್ ಮಾಡಬೇಕಾಗತ್ತೆ, ಆವಾಗ ಕೇಳಿಸ್ತಾ ಇರ್ತದೆ. ಸೊ ಇದನ್ನು ಉಪಯೋಗಿಸಿದಾಗ ಖಂಡಿತ ಚೆನ್ನಾಗಿ ಕೇಳಿಸ್ತದೆ, ಸುಮಾರು ಜನರಲ್ಲಿ ಕೇಳಿಸ್ತದೆ. ಕೆಲವರು ಕಾಂಪ್ಲಿಕೇಶನ್ಸ್ ಇರ್ಬೋದು, ಬಟ್ ಅದರ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಬಟ್ ಹಿಯರಿಂಗ್ ಏಡು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಕಾಮನ್. ಕೆಲವರು ಇದರಿಂದನೂ ಯಾವುದರಿಂದನೂ ಉಪಯೋಗ ಆಗೋದಿಲ್ಲ, ಆವಾಗ ನಾವು ಕೂಪಿಂಗ್ ಸ್ಟ್ರಾಟಜೀಸ್ ನಾವು ಹೇಳ್ಕೊಡ್ತೇವೆ. ಈಗ ಇದನ್ನು ನಾವು ಎಲ್ಲರೂ ಸರ್ವಸಾಧಾರಣವಾಗಿ ನೋಡಿರ್ಬೋದು, ಯಾವಾಗಾದ್ರೂ ಕೇಳ್ತೇ ಇದ್ದಾಗ ಕಡಿಮೆ ಕೇಳಿದ್ದಾಗ ನಾವು ಮುಖನ್ನು ನೋಡೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸೊ ಮುಖ ನೋಡುವಾಗ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಮುಖ ಕವಲುಗಳಿಗೂ ಮೂವ್ಮೆಂಟ್
ಲಿಪ್ ಮೂಮೆಂಟ್ ಲಿಪ್ ರೀಡಿಂಗ್ ಅಂತ ಹೇಳ್ತೀವಿ, ಅದನ್ನು ನೋಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಎಂಥ ಶಬ್ದಗಳು ಇದೆ. ಕೆಲವು ಜನ ಇದರದಲ್ಲಿ ತುಂಬ ಚೆನ್ನಾಗಿರ್ತಾರೆ, ಬಟ್ ನಾವು ಒಂದು ಸಲ ಆ ಲಿಪ್ ಮೂಮೆಂಟ್ಸ್ ನಾವು ತೆಗೆಸಿದರೆ, ಕ್ಲೋಸ್ ಮಾಡಿದ್ರೆ, ಎಲ್ಲೋ ಕಡೆ ಬೇರೆ ಕಡೆ ಮುಖ ಇಟ್ಟು ಮಾತಾಡಿದ್ರೆ ಅವ್ರಿಗೆ ಅರ್ಥವಾಗಿನೇ ಆಗೋದಿಲ್ಲ. ಸೊ ಆ ಲಿಪ್ ರೀಡಿಂಗ್ ಆ ಥರ ಕೋಪಿಂಗ್ ಸ್ಟ್ರಾಟಜೀಸನ್ನು ನಾವು ಹೇಳ್ಕೊಡ್ತಾ ಇರ್ತೇವೆ. ಇದು ಇನ್ನು ಪಾಸಿಬಲ್ ರಿಹ್ಯಾಬಿಲಿಟೇಷನ್ ಆಪ್ಷನ್ಸ್ ಇರೋದು ಇವರಿಗೆ. ಇನ್ನು ಕೆ ಎಮ್ ಸಿಯಲ್ಲಿ ಇಂತಹ ಸಮಸ್ಯೆಗಳಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ? ನಮ್ಮ ಕೆ ಎಮ್ ಸಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಈ ಇಂಥ ಜನರಿಗೆ ಮಾಡೋ ಎಲ್ಲ ಪರೀಕ್ಷೆಗಳು ಮತ್ತು ರಿಹ್ಯಾಬಿಲಿಟೇಷನ್ಗೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಉಂಟು. ನಾವು ENT ರೆಫರ್ ಆಗಲಿ, ಫಿಸಿಷಿಯನಿಂದ ರೆಫರ್ ಆಗಲಿ, ನಾವು ಕಿವಿ ಪರೀಕ್ಷೆ ಮಾಡಿ ಡಾಕ್ಟರ್ ಅವ್ರ ಜೊತೆನೂ ಕನ್ಸಲ್ಟ್ ಮಾಡಿಕೊಂಡು ಈಗ ಮೆಡಿಕಲ್ ಆಗಿ ಏನಾದರೂ ಟ್ರೀಟ್ಮೆಂಟ್ ಆಗುವಂಥದ್ದು ಅವಕಾಶ ಇದ್ದರೆ ಪರೀಕ್ಷೆ ಮಾಡಿದಾದಮೇಲೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲ ಅಂತಂದರೆ ನಾವು ಹಿಯರಿಂಗ್ ಏಡನ್ನು ಕಾಕ್ಲಿಯರ್ ಇಂಪ್ಲಾಂಟನ್ನು ವ್ಯವಸ್ಥೆ ಉಂಟು. ಹಾಗೆ ಕೊನೆಯದಾಗಿ ಡಾಕ್ಟರ್, ನಮ್ಮ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ಈ ಹಿಯರಿಂಗ್ ಲಾಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಪ್ರಾಯದವರಿಗೆ, ಈ ಏಜ್ ಗ್ರೂಪ್ ಅವರಿಗೆ ನೀವು ಹಿಯರಿಂಗ್ ಲಾಸ್ ಇದ್ದಾಗ ನೀವು ನಮಗೇನೋ ಕರ್ಮ ದೇವ್ರು ಕೊಟ್ಟಿರೋದು, ಇಷ್ಟು ಜೀವನ ಮಾಡಿದ್ದೀವಿ ಅನ್ನೋ ಅಂಥದ್ದು ಚಿಂತನೆಯಲ್ಲಿ ನೀವು ಇಡಬೇಡಿ. ನೀವು ಎಷ್ಟು ಜೀವನ ಎಷ್ಟು ದಿವಸ ಬದುಕ್ತೀರಾ ಅನ್ನೋದು ನಿಮಗೇನು ಗೊತ್ತಿಲ್ಲ, ಯಾರಿಗೇನು ಗೊತ್ತಿಲ್ಲ. ಇರೋ ಜೀವನವರೆಗೆ ಸುಖವಾಗಿ ಎಂಜಾಯ್ ಮಾಡ್ಕೊಳ್ಳೋದು, ನಮ್ಮ ಪರಿಸರಲ್ಲಿರೋ ಶಬ್ದಗಳು ಚೆನ್ನಾಗಿ ಕೇಳಿಸ್ಕೊಂಡು ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಸುಖವಾಗಿರೋದು ತುಂಬ ಮುಖ್ಯ. ಅದು ಬೇಕಾಗಿದ್ದರೆ ಚೆನ್ನಾಗಿ ಕೇಳಿಸೋದೂ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದೇನಂತಂದರೆ, ಇಗ್ನೋರ್ ಮಾಡಬೇಡಿ, ಬೇಗ ಐಡೆಂಟಿಫೈ ಮಾಡಿಕೊಂಡು ರಿಹ್ಯಾಬಿಲಿಟೇಷನ್ ತೊಗೊಂಡು ಉಪಕರಣಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನ ಸುಖವಾಗಿ ಇರಲಿ, ಇರುವವರೆಗೆ ಸುಖವಾಗಿರಲಿ. ಹಾಗೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಹಿಯರಿಂಗ್ ಲಾಸ್ ಪ್ರಾಬ್ಲಮ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವಯಸ್ಸಿಗೆ ಸಂಬಂಧಿತ ಕಿವುಡುತನ ಸಮಸ್ಯೆ ಬಗ್ಗೆ ಡಾಕ್ಟರ್ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀರಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.